ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡುವ ವಿಶೇಷವಾಗಿ ಇನ್ನೊಂದು ಎರಡು ದಿವಸದಲ್ಲಿ ನಮ್ಮ ಗುರು ಮಹಾರಾಜರು ಅಲ್ವಾ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾರೆ ಅಲ್ವಾ ಸೊ ಗುರು ಕುಂಭರಾಶಿಗೆ ಪ್ರವೇಶ ಮಾಡ್ತಾರೆ ಇಪ್ಪತ್ತನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಅಲ್ವಾ ಒಂದು ವರ್ಷಗಳ ಕಾಲ ಅಲ್ಲಿ ಭ್ರಮಣ ಅಲ್ವಾ ಮತ್ತೆ ವಕ್ರಿಯಾಗಿ ಹಿಂದೆ ಮುಂದೆ ಹೋಗುದಿದ್ದೇ ಇರ್ತದೆ ಬಟ್ ಏನೇ ಆದರೂ ಕೂಡ ಕುಂಭರಾಶಿಗೆ ಗುರುವಿನ ಭ್ರಮಣ ಒಂದೇಕಾಗೆ ನೋಡಲಿಕ್ಕೆ ಹೋದರೆ ಮಕರ ರಾಶಿಯಿಂದ ಎದ್ದು ಬಂದ ಬಂದಿರುವಂಥದ್ದು ಮಕರ ರಾಶಿ ಈಗ ಮಕರ ರಾಶಿಯಲ್ಲಿ ಗುರು ಇರುವಾಗ ಏನಾದರೂ ಮಕರ ರಾಶಿಯಲ್ಲಿ ಗುರುವಿಗೆ ನೀಚ ಫಲ ಅದಕ್ಕೋಸ್ಕರ ಗುರುವಿನ ಸ್ಥಾನದಲ್ಲಿ ಯಾರೆಲ್ಲ ಇರ್ತಾರೆ ಅವರಿಗೆಲ್ಲ ಇನ್ಸಲ್ಟ್ ಆಗಿರುವಂಥದ್ದು ಕಿರಿಕಿರಿ ಆಗಿರುವಂಥದ್ದು ಯಾರೋ ಅವರನ್ನು ಪುಲ್ ಮಾಡಿರುವಂಥದ್ದು ಕಾಲೆಳಿಯುವ ಕೆಲಸ ಮಾಡಿರುವಂಥದ್ದು ಎಲ್ಲ ಮಾಡಿರ್ತಾರೆ ಇಷ್ಟವರೆಗೆ ರೈಟ್ ತಾನೇ ಈಗ ನಮಗೆ ಗೊತ್ತಾಗಿರುವ ಘಟನೆಗಳು ಹಲವಾರು ಗೊತ್ತಾಗಿದ್ದ ಗೊತ್ತಾಗಿಲ್ಲದೇ ಇರುವಂಥ ಘಟನೆ ಇನ್ನಷ್ಟು ಹಲವಾರು ಇರ್ಬೋದಲ್ವ ಸೊ ಅವರವರ ಮಟ್ಟದಲ್ಲಿ ನೋಡಲಿಕ್ಕೆ ಹೋದರೆ ಸೊ ಇಂಥ ಪರಿಸ್ಥಿತಿ ಅಲ್ಲೇನಾಗುತ್ತೆ ಗುರುವಿನಿಂದ ಒಂದು ಒಳ್ಳೆಯ ಫಲ ಬರ್ಲಿಕ್ಕೆ ಬಿಡುವುದಿಲ್ಲ ಗುರು ಬಂದಿಯಾಗಿ ಬಿಟ್ಟಿರ್ತಾನೆ ಮಕರ ರಾಶಿಯಲ್ಲಿ ಗುರು ಬಂದಿಯಾಗಿ ಬಿಟ್ಟಿರ್ತಾನೆ ಶನಿ ಜೊತೆಗೆ ಜೊತೆಗೆ ಶನಿ ಇದ್ದಿರ್ ಇದ್ದಿರುವಂಥದ್ದು ಅವರಿಗೆ ಇನ್ನೂ ಗುರು ಏನು ಮಾಡ್ತಾನೆ ಬಂಧನದಿಂದ ಬಿಡಿಸ್ಕೊಂಡು ಮೇಲೆ ಬರ್ತಾನೆ ಬಂಧನದಿಂದ ಬಿಡಿಸ್ಕೊಂಡು ಮೇಲೆ ಬರಬೇಕಾದ್ರೆ ಕುಂಭರಾಶಿಗೆ ಬಂದುಬಿಡ್ತಾನೆ ಓಕೆ ಕುಂಭರಾಶಿಗೆ ಬಂದಾಗ ತುಂಬ ಜನಕ್ಕೆ ಕೆಲವರಿಗೆ ಗುರುಬಲ ಇನ್ನು ಕೆಲವರಿಗೆ ಗುರುಬಲ ವಿಹೀನ ಈ ರೀತಿಯೆಲ್ಲ ಆಗುತ್ತೆ ಬಟ್ ಕುಂಭರಾಶಿ ಅಂದರೇನು ಕುಂಭರಾಶಿ ಇದು ಅರ್ಥ ಮಾಡಿಕೊಳ್ಳಿ ಕುಂಭರಾಶಿಯನ್ನು ಅರ್ಥ ಮಾಡ್ಕೊಂಡಾಗ ಗುರುವಲ್ಲಿ ಏನು ಫಲ ಕೊಡಬಲ್ಲ ಅದೊಂದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಓಕೆ ಈ ಕುಂಭರಾಶಿಗೆ ಒಂದು ಸಿಂಬಲನ್ನು ಕೊಟ್ಟಿದ್ದಾರೆ ಅದು ಬಂದು ಒಬ್ಬ ವ್ಯಕ್ತಿ ಮಡಕೆಯನ್ನು ಹೊತ್ತುಕೊಂಡಿದ್ದಾನೆ ಆ ಮಡಕೆಯಿಂದ ನೀರು ಸುರಿತಾನೆ ಇರ್ತದೆ ಹಾಗಾದರೆ ಕುಂಭರಾಶಿಯ ಗುರು ವಿಶೇಷ ರೀತಿಯಲ್ಲಿ ಮಳೆಯನ್ನು ಕೊಡಬಲ್ಲ ಅಲ್ವಾ ಮಳೆ ಅಂದರೆ ವಿಪರೀತ ರೀತಿಯಲ್ಲಿ ಮಳೆ ಆಗುವಂಥ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಅಲ್ವಾ ಈ ವರ್ಷ ಅಂತ ಹೇಳಲ್ಲ ಮುಂದಿನ ದಿನಗಳಲ್ಲಿ ಮಳೆ ಆಗುವಂಥ ಸಾಧ್ಯತೆ ಅಂದರೆ ವಿಪರೀತ ಜಾಸ್ತಿ ಸ್ಫೋಟ ಆಗ್ಬೋದು ಮಳೆ ಆಗ್ಬೋದು ವಿಪರೀತ ರೀತಿಯಲ್ಲಿ ಅದಂತೂ ಖಂಡಿತ ಇದ್ದೇ ಒಂದು ಎರಡನೇದಾಗ ಏನಾಗುತ್ತೆ ಕುಂಭರಾಶಿ ರಿಲೇಟೆಡ್ ಟು ರಾಶಿ ಯಾರಿಗೆ ಅದು ಶನಿ ಮತ್ತು ರಾಹುವಿನ ರಾಶಿ ಕುಂಭರಾಶಿ ಅಂದರೆ ರಾಹುವಿನ ಓನ್ ರಾಶಿ ಮತ್ತು ಶನಿಕೆ ಆಧಿಪತ್ಯ ಎರಡೂ ಕೂಡ ಓಕೆ ಹಾಗಾದರೆ ಕುಂಭರಾಶಿಯಲ್ಲಿ ಶನಿ ಮತ್ತು ರಾಹುವಿನ ಆಧಿಪತ್ಯದಲ್ಲಿ ಗುರುವಿನ ಭ್ರಮಣ ಆಗ್ತಾ ಉಂಟಂದರೆ ಗುರುವಿಗೆ ತುಂಬ ಬಲ ಅಂತೂ ಅಲ್ಲಿ ಖಂಡಿತ ಇರುವುದಿಲ್ಲ ಗುರು ಅಷ್ಟು ಬಲವಂತನಾಗಿರೋದಿಲ್ಲ ಯಾಕಂದರೆ ಅಲ್ಲಿ ಏನಾಗುತ್ತೆ ಗುರುವಿನ ಥಾಟ್ಸ್ ಏನಿರ್ತದೆ ಗುರುವಿನ ರೀತಿ ನೀತಿ ನಿಯಮಗಳು ಅದು ಸಾಧಾರಣ ಮಟ್ಟಿಗೆ ಲಾಂಗ್ ಪೀರಿಯಡ್ ಆಗಿರ್ತದೆ ಲಾಂಗ್ ಪೀರಿಯಡ್ ಏನೇ ಇದ್ರು ಕೂಡ ತುಂಬಾ ಲಾಂಗ್ ಪೀರಿಯಡ್ ಅಲ್ವಾ ಈಗ ಪಂಚವಾರ್ಷಿಕ ಯೋಜನೆ ಅಲ್ವಾ ಹತ್ತು ವರ್ಷ ಿಗೆ ಏನಾಗಬೇಕು ಐದು ವರ್ಷಕ್ಕೆ ಏನ ಇಂಥ ಯೋಚನೆ ಇರ್ತದೆ ಬಟ್ ಇದರಲ್ಲಿ ಕುಂಭರಾಶಿಯಲ್ಲಿ ಏನಿರ್ತದೆ ಅಂದರೆ ಶಾರ್ಟ್ ಟರ್ಮ್ ಶಾರ್ಟ್ ಟರ್ಮ್ ಅಂದರೆ ಈಗಲೇ ಆಗಬೇಕು ಕೂಡಲೇ ಆಗಬೇಕು ಹೆಚ್ಚು ಹೊತ್ತು ಕಾಯ್ಲಿಕ್ಕೇನಿಲ್ಲ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗ್ತದೆ ಅದಕ್ಕೋಸ್ಕರ ಏನಾಗುತ್ತೆ ಗುರು ಅಲ್ಲಿ ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತಾನಂತ ಇಂಡಿಕೇಶನ್ ಅದು ಖಂಡಿತ ಅಲ್ಲ ಇದನ್ನು ನೆನಪಿಟ್ಕೊಳ್ಬೇಕು ಅಂತ ಆನಂತರ ಏನಾಗುತ್ತೆ ಗುರು ಏನು ಮಾಡ್ತಾನೆ ಅಲ್ಲಿ ವಿಶೇಷ ರೀತಿಯಲ್ಲಿ ಈ ಲಂಚಗುಳಿತನ ಏನುಂಟು ಅದು ವಿಪರೀತ ಜಾಸ್ತಿ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಎಲ್ಲ ಕಡೆ ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳು ಸಮೇತ ಲಂಚದ ವಿಚಾರದಲ್ಲಿ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇದು ಬೇ ಕೇರ್ಫುಲ್ ಅದಕ್ಕೋಸ್ಕರ ನೀವೇನೋ ಯಾರಾದರೂ ಕೂಡ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಧಿಕಾರಿಗಳಾಗಿದ್ದಾರೆ ಅವರೆಲ್ಲ ಲಂಚ ಪಡೆಯುವಾಗ ಬಹಳ ಜಾಗೃತರಾಗಿರ್ಬೇಕು ಇನ್ನಂತ ಇಲ್ಲ ಏನಾಗುತ್ತೆ ಗೊತ್ತಾ ಯಾವಾಗ ಕುಂಭರಾಶಿಯಲ್ಲಿ ಗುರು ಪ್ರವೇಶ ಮಾಡಿದಾಗ ಕುಂಭರಾಶಿಯಲ್ಲಿ ಗುರು ಭ್ರಮಣ ಮಾಡ್ತಾನೆ ಈಗ ಅದು ಕೂಡ ಆತ ಮಾರ್ಗಿಯಾಗಿ ಭ್ರಮಣ ಮಾಡ್ತಾರೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಶಾರ್ಟ್ಕಟ್ಟಲ್ಲಿ ಹಣ ಮಾಡುವಂಥ ವಿಪರೀತ ಇಚ್ಛೆ ಬಂದುಬಿಡ್ತಾರೆ ಶಾರ್ಟ್ಕಟ್ಟಲ್ಲಿ ಹಣ ಮಾಡಬೇಕು ಏನಾದರೂ ಕೂಡ ಶಾರ್ಟ್ಕಟ್ಟಲ್ಲಿ ಆಗಬೇಕು ಲಾಂಗ್ ಟರ್ಮ್ ಕಾಯಿಲೆಗೆ ನಮ್ಮಿಂದ ಆಗುವುದಿಲ್ಲ ಅಂಥ ಪರಿ ಅಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಲಂಚಕ್ಕೆ ಕೈ ಒಡ್ಡುವಂಥ ಸಾಧ್ಯತೆಗಳು ಕಳ್ಳತನ ಆಗುವಂಥ ಸಾಧ್ಯತೆಗಳು ವಿಪರೀತ ಜಾಸ್ತಿ ಆಗಿಬಿಡ್ತವೆ ಯಾಕಂದರೆ ರಾಹು ಕಳ್ಳತನ ಮಾಡಿಸ್ತಾನೆ ರಾಹು ಮೋಸ ಮಾಡಿಸ್ತಾನೆ ಅಂಥ ಸಂದರ್ಭಗಳಿರುತ್ತೆ ಅದಕ್ಕೋಸ್ಕರ ನೀವೇನಾದರೂ ಅದನ್ನು ಮಾಡಿದಾಗ ಸಿಕ್ಕಾಕೊಳ್ಳುವಂಥ ಸಾಧ್ಯ ರಾಹು ತಾನೇ ಸಿಕ್ಕಾಕೊಳ್ತಾರೆ ಸಿಕ್ಕಿಬಿಡ್ಬೋದು ಅಥವಾ ಅವರನ್ನು ಹಿಡಿದು ಯಾರಿಗೆ ಪೊಲೀಸರಿಗೆ ಏನಾದರೂ ತೊಂದರೆಗಳಾಗ್ಬೋದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಸೊ ಇದರ ಬಗ್ಗೆ ಬಹಳ ಗಮನ ಕೊಡಬೇಕಾದಂಥ ಅನಿವಾರ್ಯ ಅದಕ್ಕೋಸ್ಕರ ನೀವೇನಾದರೂ ಅಂಥ ಫೀಲ್ಡಲ್ಲೆಲ್ಲ ಇದ್ದೀರಿ ಅಂದಾಗ ಬಹಳ ಜಾಗೃತರಾಗಬೇಕು ಹಣಕಾಸಿನ ವಿಚಾರದಲ್ಲಿ ಶಾರ್ಟ್ಕಟ್ಟಲ್ಲಿ ಹಣ ಬರಬೇಕಂತ ತೀವ್ರ ಇಚ್ಛೆ ಆದಾಗ ಮತ್ತು ಅಡ್ಡದಾರಿಯನ್ನು ಹಿಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಯಾಕಂದರೆ ಅಲ್ಲಿ ಲಾಂಗ್ ಟರ್ಮ್ ಇಲ್ಲ ಅಲ್ಲಿ ಶಾರ್ಟ್ ಟರ್ಮ್ ಇರುವಂಥದ್ದು ಗುರು ಲಾಂಗ್ ಟರ್ಮ್ಗೆ ಸಂಬಂಧಪಟ್ಟ ಕೆಲಸ ಮಾಡ್ತಾನೆ ಬಟ್ ಗುರು ಆ ಸಂದರ್ಭದಲ್ಲಿ ವಿಚಲಿತಗೆ ಒಳಗಾಗಿ ಯಾರೆಲ್ಲ ಅಧಿಕಾರ ವರ್ಗ ಇರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು ಅಲ್ವಾ ಹಣವಂತ ಅವರೆಲ್ಲ ಶಾರ್ಟ್ ಕಟ್ ಶಾರ್ಟ್ಕಟ್ಟಲ್ಲಿ ಹಣ ಮಾಡಿ ಕಣ ಹಣ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೆಲವರೆಲ್ಲ ಟ್ರೇಡಿಂಗ್ ಮಾಡಿ ಕೂಡ ಹಣ ಕಳ್ಕೊಳ್ಬೋದು ಇನ್ನು ಕೆಲವರು ಬೇರೆ ಯಾವುದೋ ಇನ್ನು ಬೇರೆ ಯಾವುದಕ್ಕೋ ಇನ್ವೆಸ್ಟ್ ಮಾಡ್ಕೊಂಡು ಹಣ ಕಳ್ಕೊಳ್ಬೋದು ಇನ್ನು ಕೆಲವರೆಲ್ಲ ಯಾರದೋ ಮಾತನ್ನ ಕೇಳಿ ಇಷ್ಟು ಲಕ್ಷ ಇನ್ವೆಸ್ಟ್ ಮಾಡಿಪ್ಪ ನಿಮಗೆ ಇಷ್ಟು ಕೋಟಿ ಬರುತ್ತೆ ಅಂತದನ್ನ ಕೇಳಿ ಅವರು ಹಣ ಕಳ್ಕೊಳ್ಬೋದು ಇದೆಲ್ಲವೂ ಕೂಡ ಬೇಕಾದ್ರೆ ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಧನಾಧಿಪತಿ ಅಲ್ವಾ ಎರಡನೇ ಮನೆ ಅಧಿಪತಿ ಲಾಭಸ್ಥಾನದಲ್ಲಿ ಅಂದಾಗ ಇಂತಹದೇ ಪರಿಸ್ಥಿತಿ ಕೆಲವರೆಲ್ಲ ಟ್ರೇಡಿಂಗ್ ಮಾಡಿರ್ತಾರೆ ಕೆಲವರು ಶಾರ್ಟ್ಕಟ್ಟಲ್ಲಿ ಏನಾದರೂ ಒಂದು ಹಣ ಮಾಡುವಂಥ ಯೋಜನೆಯನ್ನು ಹಾಕೊಂಡಿರ್ತಾರೆ ಕೆಲವರಿಗೆ ಅದು ಫಲಪ್ರದ ಕೂಡ ಇಲ್ಲ ಅಂತ ಹೇಳಲ್ಲ ಫಲಪ್ರದ ಆಗಿರ್ತದೆ ಬಟ್ ನಿಮ್ಮ ಜಾತಕದಲ್ಲಿ ಏನಾದರೂ ರಾಹುವಿನ ಪೊಸಿಷನ್ ಚೆನ್ನಾಗಿಲ್ಲ ಅಲ್ವಾ ಗುರುವಿನ ಮೇಲೆ ರಾಹುನ ದೃಷ್ಟಿ ಬಂದುಬಿಟ್ಟಿದ ಅಂದಾಗ ಡೆಫಿನೇಟ್ ಆಗಿ ಅದು ಪ್ರಾಬ್ಲಮ್ ಕೂಡ ಕ್ರೀಯೇಟ್ ಮಾಡಬಹುದು ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿ ಓಕೆನಾ ಇನ್ನ ಏನಾಗುತ್ತೆ ಹೇಳಿ ಕೊಡ್ತೇನೆ ಕರೆ ಜಸ್ಟ್ ಮಾತಾಡ್ ಹಲೋ 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 ನಮಸ್ತೆಮ್ಮ ಆ ನಮಸ್ತೆ ಸರ್ ಯಾರ್ ಮಾತಾಡ್ತಿದ್ರು ಮೇಲ್ಲಿಂದ ನಮಸ್ತೆ ಸೋ ಕುಂಭರಾಶಿಯಲ್ಲೋ ಅದು ನೋಡ್ಕೊಳ್ಬೇಕು ಹಾಗಾದರೆ ಕುಂಭರಾಶಿಯಲ್ಲಿ ಗುರು ಬರೋದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ತಾನೇ ರೈಟಾ ಯಾಕಂದರೆ ಈಗ ಮಕರ ರಾಶಿಯಲ್ಲಿ ಗುರು ಇದ್ದುಕೊಂಡು ಏನಾಯಿತು ನೋಡಿ ಏನೆಲ್ಲ ಒಂದು ಅದರ ದುಃಖದ ಸನ್ನಿವೇಶ ಉಂಟು ಉಂಟಾಯಿತು ಅಂದರೆ ಇಡೀ ದೇಶಕ್ಕೇ ದುಃಖದ ಸನ್ನಿವೇಶ ಬಂದ್ಬಿಡ್ದು ಒಂದು ಸನ್ನಿವೇಶ ಆ ರೀತಿ ಬಂತು ಎಲ್ಲರೂ ಕಣ್ಣಲ್ಲಿ ಕಣ್ಣು ಕಣ್ಣೀರು ಹಾಕಬೇಕಂತ ಸನ್ನಿವೇಶ ಬಂದ್ಬಿಡುತ್ತೆ ಯಾಕಂದರೆ ಅಲ್ಲಿ ಶನಿ ಇದ್ದಾನೆ ಶನಿ ಇದ್ದಾಗ ಏನಾಗುತ್ತೆ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಒಂಥರ ಡೌನ್ ಆಗಿಬಿಡ್ತಾರೆ ಅಂಥ ಒಂದು ಪರಿಸ್ಥಿತಿಯನ್ನು ಆಲ್ರೆಡಿ ನಿರ್ಮಾಣ ಮಾಡಬೇಕು ಗುರು ಹೋಗೋದ್ರ ಒಳಗೇ ಅಂತ ಒಂದು ಘಟನೆ ಘಟಿಸಿ ಹೋಯ್ತಾರೆ ರೈಟ್ ತಾನೆ ಅದೇ ರೀತಿ ಕುಂಭರಾಶಿಯಲ್ಲಿ ಇರುವಾಗ ಕೂಡ ನಿಮಗೆ ನಾನು ಹೇಳಿದ ಈ ಘಟನೆಗಳು ಕೂಡ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾರೆಲ್ಲ ಸಿಕ್ಕಾಕೊಳ್ತಾರೆ ಯಾರೆಲ್ಲ ಮೋಸ ಮಾಡಿರ್ತಾರೆ ಯಾರೆಲ್ಲ ಲಂಚ ಪಡ್ಕೊಂಡು ಸಿಕ್ಕಾಕೊಂಡ್ರು ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಕೇರ್ಫುಲ್ ಆಗಿರಬೇಕು ಓಕೆನಾ ಸೊ ಈಗ ಅಲ್ಲಿಂದ ಬಚಾವಾಗಬೇಕು ಏನಪ್ಪ ಮಾಡಬೇಕು ಯಾರಿಗಾದರೂ ವಾಟರ್ ವಾಟರನ್ನು ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾರಿಗಾದರೂ ಟ್ಯಾಪ್ ಹಾಕಿಸ್ಕೊಡಿ ವಿಶೇಷ ರೀತಿಯಲ್ಲಿ ಅಲ್ವಾ ನಿಮ್ಗೆ ಅಂಥ ಪರಿಸ್ಥಿತಿ ಬರಬೇಕು ಹೆದರಿಕೆ ಇದ್ದರೆ ನಿಮ್ಮಲ್ಲಿ ಹಣಕಾಸು ಉಂಟು ಆ ಸಾರ್ವಜನಿಕ ಜನಕರಿಗೆ ಒಂದು ಟ್ಯಾಪ್ ಹಾಕಿಸಿಕೊಡಿ ಅಂದರೆ ನೀರಿನ ಟ್ಯಾಪನ್ನು ಹಾಕಿಸಿಕೊಡಿ ಅದು ಬಹಳ ಫೇವರಬಲ್ ರಿಸಲ್ಟನ್ನು ಕೊಡಬಲ್ಲದು ನಿಮಗೆ ನೀರನ್ನು ದಾನ ಮಾಡಿ ನೀರಿನ ವಿತರಣೆ ಮಾಡಿ ಯಾರಿಗಾದರೂ ಕೂಡ ಟ್ಯಾಂಕರ್ನ ಟ್ಯಾಂಕರ್ ನೀರನ್ನ ವಿತರಣೆ ಮಾಡಿ ಯಾರಿಗಾದರೂ ಕೂಡ ಅದು ಫೇವರಬಲ್ ಆಗುತ್ತೆ ನಿಮಗೆ ಡೆಫಿನೆಟಾಗಿ ಫೇವರಬಲ್ ಅಥವಾ ಯಾರಿಗಾದರೂ ಸಹಾಯ ಮಾಡಿ ಯಾರಿಗೂ ಫಾರಿನ್ಗೆ ಹೋಗ್ಲಿಕ್ಕೆ ಉಂಟು ಫಾರಿನ್ ರಿಲೇಟೆಡ್ ಕೆಲಸ ಉಂಟು ಅವರಿಗೆ ಸಹಾಯ ಮಾಡಿ ಪೇಪರ್ ವರ್ಕಲ್ಲಿ ಸಹಾಯ ಮಾಡಿ ಇದೆಲ್ಲವೂ ಕೂಡ ಭಾಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಲ್ಲಿಗೆ ಕೊಡುವಂಥದ್ದು ಅರ್ಥ ಮಾಡ್ಕೊಳ್ಬೇಕು ಇದನ್ನು ಓಕೆನಾ ಸೊ ಅದಕ್ಕೆ ಅದಕ್ಕೋಸ್ಕರ ಹೇಳ್ತೀನಿ ನಿಮ್ಮ ಜಾತದಲ್ಲಿ ಏನಾದರೂ ನಿಮ್ಮ ಕುಂಭರಾಶಿಯಲ್ಲಿ ರಾಹು ಇದ್ದಾನೆ ಅಂತ ಇಟ್ಟುಕೊಳ್ಳೋಣ ಸೊ ರಾಹುವಿನ ಮೇಲೆ ಗುರುವಿನ ಭ್ರಮಣ ಐತಿ ಈಗ ಗೋಚಾರದಲ್ಲಿ ಸೊ ಇದೆಲ್ಲ ಸಮಸ್ಯೆಗಳನ್ನು Now, ಎದುರಿಸ್ಬೇಕಾದಂತಹ ಅನಿವಾರ್ಯತೆಗಳು ಕೆಲವೊಂದು ಬಾರಿ ಇದೆ ಯಾಕಂದರೆ ಯಾವುದೇ ಕಾರಣಕ್ಕೂ ಜಾತಕವನ್ನು ಬಿಟ್ಟು ಯಾವುದು ಕೂಡ ಇರೋದಿಲ್ಲ ತಾನೇ ಜಾತಕ ಬಿಟ್ಟು ಯಾವುದು ಅಲ್ಲಿ ಏನುಂಟು ಘಟನೆ ಅದು ಘಟಿಸ್ತದೆ ಅಷ್ಟೇ ಬೇರೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಏನುಂಟು ಅದು ಅಷ್ಟೇ ಅಲ್ವಾ ಈಗ ಜಾತಕಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಿಮಗೆ ದಶಾಭುಕ್ತಿ ಏನು ನಡೀತಾ ಉಂಟು ಅದಕ್ಕೆ ಸಮರ್ ರಿಸಲ್ಟ್ ಏನು ಬರಬೇಕು ಅದಕ್ಕೆ ಬಂದೇ ಬರ್ತದೆ ನಾನು ಮೊನ್ನೆನೇ ಹೇಳಿದೆ ನಿಮಗೆ ಒಂದು ದಶೆ ನಡೆಯುವಾಗ ಅದರ ಉಚ್ಚ ಎಲ್ಲಿ ಬರಬೇಕು ಅಲ್ಲಿಂದ ಉಚ್ಚ ಫಲ ಇರ್ತದೆ ನೀಚ ಎಲ್ಲಿಂದ ಬರಬೇಕು ಅಲ್ಲಿಂದ ನೀಚ ಫಲ ಇರ್ತದೆ ಅಲ್ವಾ ಸ್ವಗೃಹಿಯ ಎಲ್ಲಿಂದ ಬರಬೇಕು ಅದು ಸ್ವಗೃಹಿಯಾಗಿ ಫಲ ಕೊಡುತ್ತೆ ಈ ರೀತಿಯಾದ ಒಂದು ಘಟನೆಗಳು ಘಟಿಸ್ತಾನೆ ಹೋಗ್ತವೆ ಇಲ್ಲ ಅಂತ ಹೇಳೋಕ್ಕೇನೆ ಆಗೋದಿಲ್ಲ ಯಾವುದಾದ್ರೂ ರೀತಿಯಲ್ಲಿ ಈಗ ಒಂದು ಒಂದು ಉದಾಹರಣೆ ಹೇಳಬೇಕಾದ್ರೆ ನಿಮಗೆ ಒಂದು ಒಳ್ಳೆಯ ಒಳ್ಳೆಯ ವ್ಯಕ್ತಿತ್ವ ಬರಬೇಕು ನಿಮ್ಮಲ್ಲಿ ನೀವು ಒಳ್ಳೆಯವರಾಗಬೇಕಂದಾಗ ಆ ಸಂದರ್ಭ ನೀವು ಥಾಟ್ಸ್ ಅನ್ನು ಕೊಟ್ಟಾಗ ನಿಮಗೆ ಒಳ್ಳೆಯ ವ್ಯಕ್ತಿಗಳೇ ನಿಮ್ಮನ್ನು ಸೇರಿಕೊಳ್ತಾರೆ ನಿಮಗೆ ಒಳ್ಳೆಯ ಸಜೆಷನ್ ಕೊಡ್ತಾರೆ ನೀವು ಚೆನ್ನಾಗಿ ಇರ್ತೀರಿ ಏನು ತೊಂದರೆ ಇಲ್ಲ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಬರೆದಿದೆ ನಿಮಗೆ ಲಾಸ್ ಆಗಬೇಕು ನೀವು ಟೋಟಲಿ ಲಾಸ್ ಆಗಬೇಕು ನಿಮಗೆ ಡೆಫಿನೆಟ್ ಆಗಿ ಅಲ್ಲಿ ತೊಂದರೆ ಆಗ್ಬೇಕಂದಾಗ ನಿಮ್ಗೆ ಏನಾಗುತ್ತೆ ಆ ಮಟ್ಟ ಅಂಥದ್ದೇ ವ್ಯಕ್ತಿಗಳು ಸಿಗ್ತಾರೆ ಅವ್ರು ಅಂಥ ಸಜೆಷನ್ ಕೊಡ್ಬೋದು ಲಾಸ್ ಕೂಡ ಆಗ್ಬೋದು ಅದಕ್ಕೇನು ಹೇಳೋದು ಈ ಲಾಸ್ ಆಗೋದಕ್ಕೂ ಒಳ್ಳೆಯದಾಗುವುದಕ್ಕೂ ಅದು ನಿಮ್ಮ ಜಾತಕನೇ ಕಾರಣ ಅವ್ರದ್ದು ಬೇರೆಯವರಂತೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಏನು ಒಳ್ಳೆಯ ಸಜೆಷನ್ ಬಂದಿದೆ ಅಥವಾ ಬಂದಿಲ್ಲ ಸೊ ಅದನ್ನು ನೋಡ್ಕೊಳ್ಳಿ ಯಾಕಂದ್ರೆ ಒಂದು ದಶಾಭುಕ್ತಿ ನಡಿವಾಗ ಅದು ಅದರ ಆರಂಭ ಆಗೋದಕ್ಕಿಂತ ಮುಂಚೆನೆ ಅದರ ಒಂದು ವಿಶೇಷತೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಅದು ಶನಿ ದಶೆ ಸ್ಟಾರ್ಟ್ ಆಗಬೇಕು ಅಂತ ಇಟ್ಕೊಳ್ಳೋಣ ಇನ್ನೇನು ಶನಿ ದೇಶ ಸ್ಟಾರ್ಟ್ ಆಗಬೇಕು ಅವರಿಗೆ ಗುರುದಶೆ ಮುಗಿದು ಶನಿ ದೇಶ ಇನ್ನಷ್ಟೇ ಅಂತ ಇಟ್ಕೊಳ್ಳೋಣ ಆಗ ಗುರುದೇಶ ಎಂಡ್ ಆಗುವಾಗ ಒಂದು ಎರಡು ವರ್ಷ ಮೊದಲೇನೇ ಏನಾಗುತ್ತೆ ಶನಿಯ ಒಂದು ಪ್ರಭಾವ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಒಳ್ಳೇದು ಕೆಟ್ಟದ್ದು ಏನು ಅಲ್ಲಿನೇ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನೇ ನೀವೇನು ಮಾಡಬೇಕಾಗುತ್ತೆ ಪರಿಗಣಿಸಬೇಕಾಗುತ್ತೆ ಮುಂದೆ ಬರುವಂಥ ದಶೆ ಫೇವರೇಬಲ್ ಆಗಿದೆಯಾ ಅಥವಾ ಇಲ್ವಾ ಆಗಿ ಕಾಸ್ಟ್ ತಗೊಳ್ಳಿಕ್ಕೆ ತುಂಬ ಒಳ್ಳೆಯದಾಗುತ್ತೆ ಈ ಒಂದು ವೇಳೆ ನೋಡಿ ಒಂದು ವೇಳೆ ದೇಶ ಒಳ್ಳೇದಾಗ್ತಾ ಉಂಟು ಅಂದಾಗ ದೇಶೆ ಎಂಡ್ ಮೂಮೆಂಟ್ ಅಂದರೆ ಒಂದು ಒಂದು ವರ್ಷ ಒಂದೂವರೆ ವರ್ಷ ಇರುವಾಗಲೇ ಅಂದರೆ ಒಳ್ಳೆಯ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಎನಿಸ್ಕೊಳ್ಳಿ ಮುಂದಿನ ದೇಶ ಚೆನ್ನಾಗಿದೆ ಅಂತ ಒಂದು ವೇಳೆ ಗುರು ದಶೆ ಮುಗಿತಾ ಇರಬೇಕಾದ್ರೆ ಕೆಟ್ಟ ಕೆಟ್ಟ ಫಲಗಳು ಬಂದು ಹೋಯ್ತು ಕಾರ್ಯಕ್ಷೇತ್ರ ವಿಪರೀತ ತೊಂದರೆಗೊಳಗಾಯಿತು ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಯಿತು ಡೆಫಿನೆಟಾಗಿ ನಿಮ್ಮ ಮುಂದಿನ ದಶೆ ಸರಿ ಇಲ್ಲ ಅಂತ ಅರ್ಥ ಸೊ ಇದು ಸಣ್ಣ ಟೆಕ್ನಿಕ್ ಅಂದರೆ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಬರೋದು ಆಗ ಪ್ರಿಕಾಷನ್ ತಗೊಳ್ಬೇಕಾದಂಥ ಅಗತ್ಯತೆ ನಿಮ್ಮಲ್ಲಿಗೆ ಖಂಡಿತ ಉಂಟು ಅಂತ ಹೇಳ್ತೇನೆ ಏನಾಗುತ್ತೆ ಜಾತಕದಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇರ್ತದೆ ತುಂಬ ಅಂದರೆ ತುಂಬ ನೆಗೆಟಿವ್ ಎನರ್ಜಿ ಏನಾಗುತ್ತೆ ಅವರಿಗೆ ಜ್ಯೋತಿಷಲ್ಲಿಗೆ ಹೋಗ್ಲಿಕ್ಕೂ ಮನಸ್ಸು ಬರಲ್ಲ ವಾಸ್ತು ಮಾಡಲಿಕ್ಕೂ ಮನಸ್ಸು ಬರಲ್ಲ ಯಾರನ್ನು ಕೂಡ ನಂಬುವುದಿಲ್ಲ ಏನು ಬೇಕಾ ಯಾಕಂದರೆ ಅದು ಅನುಭವಿಸ್ಲಿಕ್ಕಿದೆ ಅದಕ್ಕೋಸ್ಕರ ಅವರಿಗೆ ಅದನ್ನು ಆ ಥಾಟ್ಸ್ ತಗೊಂಡು ಹೋಗ್ಲಿಕ್ಕೆ ಅದು ಬಿಡ್ತಾನೆ ಇಲ್ಲ ಅಲ್ಲ ಯಾವುದೇ ಕಾರಣ ಕೂಡ ಎಲ್ಲ ಆದ ನಂತರ ಕೆಲವೊಮ್ಮೆ ಜ್ಞಾನೋದಯ ಆಗ್ಬೋದು ನಾನು ಅದನ್ನು ಮಾಡಿದರೆ ಚೆನ್ನಾಗಿತ್ತೋ ಏನೋ ಅವರ ಮಾತನ್ನು ಕೇಳಿದರೆ ಚೆನ್ನಾಗಿತ್ತೋ ಏನೋ ಇಂಥ ಥಾಟ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಏನೇ ಇದ್ದರೂ ಕೂಡ ಜಾತಕವನ್ನೊಮ್ಮೆ ಸರಿಯಾದ ರೀತಿಯಲ್ಲಿ ಪರಿಶೀಲನೆಗೆ ಒಳಪಡಿಸಲಿಕ್ಕೆ ಪ್ರಯತ್ನ ಮಾಡಿ ಆಗ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಜೀವನದಲ್ಲಿ ಏನು ಘಟನೆ ಘಟಿಸ್ಬೋದು ಒಳ್ಳೆಯದು ಕೆಟ್ಟದ್ದು ಏನಾಗುತ್ತೆ ಅಂತ ಒಂದು ವಿಚಾರ ಓಕೆ ಇನ್ನೊಂದು ವಿಚಾರ ಏನಂದರೆ ನಿಮಗೆ ಹಲವೊಂದು ಕಡಿಗ ಗೋಚಾರದಲ್ಲಿ ಹಲವಾರು ಪ್ಲಾನೆಟ್ಸ್ ಚೇಂಜ್ ಆಗ್ತವೆ ಈಗ ಮಂಗಳ ಚೇಂಜ್ ಆಗ್ತಾನೆ ಸ್ವಲ್ಪ ದಿನ ನಲ್ವತ್ತೈದು ದಿನಕ್ಕೊಮ್ಮೆ ಮಂಗಳ ಚೇಂಜ್ ಆಗ್ತಾ ಹೋಗ್ತಾನೆ ಶುಕ್ರ ಚೇಂಜ್ ಆಗ್ತಾನೆ ಬುಧ ಚೇಂಜ್ ಆಗ್ತಾನೆ ಪ್ರತಿ ಎರಡು ದಿನ ಎರಡು ಕಾಲು ದಿನಕ್ಕೊಮ್ಮೆ Um... ಚಂದ್ರ ಚೇಂಜ್ ಆಗ್ತಾನೆ ಅಂತರ ಮಾಂದಿ ಬೆಳಿಗ್ಗೆ ಒಂದು ರಾಶಿಯಲ್ಲಿ ಸಂಜೆ ಒಂದು ರಾಶಿಯಲ್ಲಿ ಅಂತ ಅದೇ ರೀತಿ ಗುರು ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾನೆ ಶನಿ ಎರಡುವರೆ ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾನೆ ರಾಹು ಹತ್ತು ರಾಹು ಮತ್ತು ಕೇತು ಹದಿನೆಂಟು ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾರೆ ರವಿ ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾನೆ ರಾಶಿ ಚೇಂಜ್ ಮಾಡ್ತಾ ಇರ್ತಾರೆ ತಾನೆ ಅವರು ಚೇಂಜ್ ಮಾಡಿದ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ದಶಾಭುಕ್ತಿ ಅದಕ್ಕೆ ಕನೆಕ್ಟ್ ಆಗಿದೆ ಅಂತ ನೋಡಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಗುರು ದಶ ನಡೀತಾ ಉಂಟು ಅಂದರೆ ಗುರುವಿನ ಗೋಚಾರ ಪ್ರಮಾಣ ಏನು ಉಂಟು ಅದು ನಿಮಗೆ ಬಹಳ ಎಫೆಕ್ಟನ್ನು ಕೊಡಬಲ್ಲದು ಅಂತ ಒಂದು ಇಂಡಿಕೇಶನ್ ಗುರು ದಶೆ ನಡೀತಾ ಉಂಟು ಗುರು ಭುಕ್ತಿ ಅಂತಾದರೆ ನಿಮಗೆ ಗುರುವಿನ ಗೋಚಾರ ಪ್ರಮಾಣ ಏನುಂಟು ಅದು ಬಹಳ ಇಂಪ್ಯಾಕ್ಟನ್ನು ಕೊಡುವಂತಹ ಒಂದು ದ ಪರಿಣಾಮವನ್ನು ಬೀರುವಂಥದ್ದಾಗಿರ್ತದೆ ಆ ಮೂಮೆಂಟಲ್ಲಿ ನೋಡ್ಕೊಳ್ಬೇಕು ಅದಕ್ಕೋಸ್ಕರ ಆ ಮೂಮೆಂಟಲ್ಲಿ ನೋಡ್ಕೊಳ್ಬೇಕು ಗುರು ಎಲ್ಲಿಂದ ಹೋಗ್ತಾ ಇದ್ದಾನೆ ಗೋಚಾರದಲ್ಲಿ ಎಲ್ಲಿಂದ ಹೋಗ್ತಾ ಇದ್ದಾನೆ ಅದನ್ನು ನೋಡಿಕೊಂಡಾಗ ನಿಮಗೆ ಕನ್ಫರ್ಮ್ ಆಗುತ್ತೆ ಇಂತಿಷ್ಟು ದಿವಸಗಳ ಕಾಲ ಇಂತಹ ಪರಿಸ್ಥಿತಿಯನ್ನು ನಾನು ಎದುರಿಸಬೇಕಾದಂತೆ ಬರಬಹುದು ಅಂತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶನಿ ದೇಶ ನಡೆದಾಗ ಶನಿವಿನ ಭ್ರಮಣ ಕೇತುವಿನ ಕೇತು ದಶೆ ನಡೆದಾಗ ಕೇತುವಿನ ಭ್ರಮಣ ಕುಜ ದಶೆ ನಡೆದ ಕುಜನ ಭ್ರಮಣ ಇದು ಗೋಚಾರದಲ್ಲಿ ಇಂಪ್ಯಾಕ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ ವಿಶೇಷ ರೀತಿಯಲ್ಲಿ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ

ದಯವಿಟ್ಟು ಕರೆ ಮಾಡುವಾಗ ಟಿ ವಿವಲ್ಲಿ ಮ್ಯೂಟ್ ಮಾಡ್ಕೊಂಡು ಕರೆ ಮಾಡಿ ಅನೇಕ ಕರೆ ಕಟ್ ಆಗುತ್ತೆ ನಾನು ಏನು ಮಾಡುವ ಹಾಗಿಲ್ಲ ರೈಟ್ ನಾನು ಈಗ ಎರಡು ಬಾರಿ ಕರೆ ಮಾಡಿದ್ರು ಟಿವಿಯಲ್ಲಿ ಮ್ಯೂಟ್ ಮಾಡ್ಕೊಂಡಿಲ್ಲ ಓಕೆ ಯಾಕಂದರೆ ನಾನು ನಾನು ಮಾತಾಡಿದ್ದು ನಿಮ್ಮಲ್ಲಿಗೆ ಬರಬೇಕಾದ್ರೆ ಒಂದು ಮೂರಿಂದ ನಾಲ್ಕು ಸೆಕೆಂಡ್ ಆದರೂ ಬೇಕಾದಿಗೆ ರೈಟಾ ಸೊ ನಾನು ಅದೇ ನೀವು ಅದನ್ನೇ ನೋಡ್ಕೊಂಡು ಮಾತಾಡಿದಾಗ ಅಲ್ಲಿ ವೇರಿಯೇಷನ್ ಬಲಿಕ್ಕೆ ಸ್ಟಾರ್ಟ್ ಆಗಿದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ರೈಟಾ ಓಕೆ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಆನ್ಸರ್ ಸಿಗಲಿಕ್ಕೆ ಉಂಟು ನೀವು ಕ್ಲಿಯರ್ ಆಗಿದೆ ಯಾಕಂದರೆ ಯಾವಾಗ ರಾಹುವಿನ ಪೊಸಿಷನ್ ಇಲ್ಲ ಅಥವಾ ರಾಹು ತುಂಬ ತೊಂದರೆ ಕೊಡ್ತಾ ಇದ್ದಾನೆ ನಿಮಗೆ ವಿಪರೀತ ಟೆನ್ಷನ್ ಕೊಡ್ತಾ ಇದ್ದಾನೆ ಈ ರೀತಿಯಾದಂಥ ಘಟನೆಗಳು ಇರ್ತವೆ ಟಿ ವಿ ವಾಲ್ಯೂಮ್ ಚಾಲು ಮಾಡಿಡೋದು ಯಾರು ಹಿಂದೆ ಕಡೆಯಿಂದ ಮಾತಾಡ್ತಾ ಇರೋದು ಕಿರಿಕಿರಿ ಮಾಡ್ತಾ ಇರೋದು ಆಗಿ ಅದು ಬೇಬ ಬರೋದು ಏನು ಮಾಡೋಕ್ಕಾಗಲ್ಲ ಆಗುತ್ತೆ ನಿಮಗೆ ಅರ್ಧ ಮಾಡ್ಕೊಂಡು ತುಂಬ ಚೆನ್ನಾಗಿ ಎಷ್ಟು ಆಗಿ ಕಾಲ್ ಮಾಡ್ತೀರ ಅಷ್ಟು ಕ್ಲಿಯರ್ ಆಗಿ ಆನ್ಸರ್ ಸಿಗ್ಬೋದು ನಿಮಗೆ ಅಷ್ಟು ಕ್ಲಿಯರ್ ಆಗಿ ಸಮಸ್ಯೆಗೆ ಪರಿಹಾರ ಕೂಡ ಸಿಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಓಕೆ ರೈಟ್ ಗೊತ್ತಾಯ್ತು ಸೊ ಅದಕ್ಕೋಸ್ಕರ ಈ ಗುರು ಮಹಾರಾಜರಿಗ ಕುಂಭರಾಶಿಗೆ ಹೊರಟು ನಿಂತಿದ್ದಾರೆ ಓಕೆ ಕುಂಭರಾಶಿಗೆ ಬರ್ತಾ ಇರ್ತಾನ ಅಂದಾಗ ಡೆಫಿನೆಟಾಗಿ ಕೆಲವು ಒಳ್ಳೆ ಘಟನೆಗಳು ಕೆಟ್ಟ ಘಟನೆಗಳು ಘಟಿಸುವಂಥ ಸಾಧ್ಯತೆ ತೀರಾಜ ಯಾರೆಲ್ಲ ಶುದ್ಧ ಹಸ್ತರಾಗಿರ್ತಾರೆ ಅವ್ರಿಗೆ ಪರವಾಗಿಲ್ಲ ಯಾರೆಲ್ಲ ಮೋಸ ಮಾಡಲಿಕ್ಕೆ ನೋಡ್ತಾರೆ ಕಿರಿಕಿ ಮಾಡ್ತಾರೆ ಡೆಫಿನೆಟಾಗಿ ಅವ್ರಿಗೆ ತೊಂದರೆ ಅನ್ನೋದು ಕೊಟ್ಟೇ ಕೊಡ್ತದೆ ಗುರು ಅಷ್ಟು ಸುಲಭದಲ್ಲಿ ಗುರು ಅಂತೂ ಬಿಡುವುದೇ ಇಲ್ಲ ಅದರ ಜೊತೆಗೆ ಮಳೆ ಆಗುವಂಥ ಸಾಧ್ಯತೆಗಳು ನೆರೆ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ನೆನ್ಪಿಟ್ಟು ನಾನು ಹೆದರ್ಸ್ತಾ ಇಲ್ಲ ದಯವಿಟ್ಟು ಬಟ್ ಯಾಕಂದರೆ ಅದರ ಒಂದು ಸಿಂಬಲೇ ಆ ರೀತಿಯಾಗಿ ನೀರು ಬೀಳು ಬೀಳ್ತಾ ಇರೋದು ಅಲ್ಲಿ ಗುರು ಹೋಗಿ ಸೇರ್ಕೊಂಡು ಬಿಟ್ಟಂದರೆ ಗುರುವಿನ ಅಲ್ವಾ ಗುರು ಬಂದು ಪ್ಲಾನೆಟ್ಸ್ ಪ್ಲಾನೆಟ್ ಗುರುತ್ವಾಕರ್ಷ ಶಕ್ತಿ ವಿಪರೀತ ಜಾಸ್ತಿ ಉಂಟು ಅಂತ ಅಲ್ಲಿ ಸೇರಿಕೊಂಡಾಗ ಸ್ವಲ್ಪ ಮಳೆ ಜಾಸ್ತಿನೇ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ ಸೊ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಬೇಕಾದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೇ ಓಕೆನಾ ಇನ್ನು ಯಾರ್ಯಾರಿಗೆ ಗುರುಬಲ ಬರ್ತದೆ ಅಥವಾ ಬರುವುದಿಲ್ಲ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮುಂಚೆ ಮಾತಾಡಿದ್ರೆ ಜಸ್ಟ್ ಮಾತಾಡಬೇಡ

ಬಗ್ಗೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಉಂಟಮ್ಮ ಕಿರಿಕಿರಿ ಆಗ್ತದೆ ಯಾವಾಗಲೂ ಕೆಲಸದಲ್ಲಿ ಕಿರಿಕಿರಿ ಎಲ್ರಿಗೂ ಆಗುತ್ತಲ್ಲಮ್ಮ ಈಗ ಕೊರೋನಾ ಪೀರಿಯಡ್ ಬಂದ್ಬಿಡ್ತು ಇರಿಟೇಷನ್ ಮಾಡಿಯೇ ಮಾಡ್ತಾರೆ ಸಂಬಳಗುಡ್ಲಿಕ್ಕೆ ಹಣ ಬೇಕಲ್ವ ಅವರಿಗೆ ಅಲ್ವಾ ಆ ನಾರ್ಮಲ್ ಆಗಿ ಎಲ್ರಿಗೂ ತಾನೇ ಇದು ಅಲ್ವಮ್ಮ ನನ್ನಗದಲ್ಲಿ ಇನ್ನೊಂದು ವರ್ಷಗಳಾಗಲ್ಲ ನಾರ್ಮಲ್ ಆಗಿ ಎಲ್ರಿಗೂ ಇದೇ ಆಗುವಂಥದ್ದು ಓಕೆನಾ ಈಗ ನಾನು ಆರೋಗ್ಯದ ಬಗ್ಗೆ ಮಾತಾಡ್ಬಿಡ್ತಾರೆ ಮೇನೆ ಮೂವತ್ತರ ಸೀರೀಸ್ ನಡೆದ ಬಿ ತುಂಬ ಕೇರ್ಫುಲ್ ಆಗಿರ್ಬೇಕಾದ್ರೆ ತರ್ಟಿಯ ಸೀರೀಸ್ ಅಲ್ಲಿ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಯಾಕಂದ್ರೆ ಶುಕ್ರ ಮಹಾರಾಜ ಕೆಲಸ ಮಾಡ್ತಾ ಇದ್ದಾನೆ ಶುಕ್ರ ಶುಕ್ರನ ಒಂದು ಎನರ್ಜಿ ಸ್ಟಾರ್ಟ್ ಆಗಿಬಿಟ್ಟಿದೆ ಶುಕ್ರ ಕೆಲಸ ಮಾಡ್ತಾನೆ ಜೊತೆಗೆ ಚಂದ್ರ ದಶ ನಡೀತಾ ಉಂಟು ನಿಮಗೆ ಚಂದ್ರ ದಶೆ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಅಲ್ಲ ಯಾಕಂದ್ರೆ ಚಂದ್ರ ಬಂದು ವ್ಯಯಾಧಿಪತಿ ಭಾಗ್ಯದಲ್ಲಿ ಇದ್ದುಕೊಂಡು ಆತ ಶುಕ್ರನ ರಾಶಿಯನ್ನೇ ನೋಡ್ತಾ ಇದ್ದಾನೆ ಆನಂತರ ಏನಾಗುತ್ತೆ ಶುಕ್ರ ಲಗ್ನದಲ್ಲಿ ಇದ್ದುಕೊಂಡು ಸಪ್ತಮನ್ನು ನೋಡ್ತಾನೆ ಶುಕ್ರ ಬಂದು ಉಕೇತು ನಕ್ಷತ್ರ ಏನು ನೋಡಿ ಇಲ್ಲಿನೇ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗೋದು ಇಲ್ಲಿ ಯಾಕೆ ಹೆಲ್ತ್ ರಿಲೇಟ್ ಪ್ರಾಬ್ಲಮ್ ಆಗುತ್ತೆ ನಾನು ಒಂದ್ ಮಾತು ಹೇಳ್ತೀನಿ ನಿಮ್ಗೆ ಏನಾಗುತ್ತೆ ಗೊತ್ತಾ ಅಮ್ಮ ಒಂದ್ ಮಾತು ಹೇಳಿ ಮದುವೆ ಆಯ್ತಮ್ಮ ನಿಮ್ಗೆ ಆತ್ ಓಕೆ ಸೊ ಏನಾಗುತ್ತೆ ಗೊತ್ತಾ ಈಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಯಾಕೆ ಬರ್ತದೆ ಯಾಕಂದ್ರೆ ಯಾಕೋ ಗೊತ್ತಿಲ್ಲ ನಿಮ್ಮ ನಿಮ್ಮ ಮತ್ತೆ ಗಂಡನ ಮಧ್ಯೆ ಇರುವಂತಹ ಸಂಬಂಧಗಳು ಇದನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಂತ ಒಂದು ಇಂಡಿಕೇಶನ್ ಉಂಟು ಯಾಕಂದ್ರೆ ನಿಮಗೆ ಜಾತಕದಲ್ಲಿ ಸಪ್ತಮದಲ್ಲಿ ರಾಹು ರೈಟ್ ಸಪ್ತಮದಲ್ಲಿ ಯಾವುದುಂಟು ಕುಂಭರಾಶಿ ಉಂಟು ಕುಂಭರಾಶಿಯಲ್ಲಿ ರಾಹು ಇದ್ದಾನೆ ಸಪ್ತಮಾಧಿಪತಿ ಪಂಚಮದಲ್ಲಿ ಇದ್ದಾನೆ ಹಾಗದೇ ಏನಾಯ್ತು ಈಗ ಸಪ್ತಮಾಧಿಪತಿ ಪಂಚಮದಲ್ಲಿ ಬಂದಾಗ ಅದನ್ನು ಗುರು ನೋಡ್ತಾ ಇದ್ದಾನೆ ಯಾರು ಅಷ್ಟಮಾಧಿಪತಿ ಗುರು ನೋಡ್ತಾ ಇದ್ದಾನೆ ಸೊ ಏನಾಯ್ತು ಈಗ ಸೊ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಬಹಳ ಪ್ರೀತಿಯನ್ನು ಬಯಸ್ತಾರೆ ಅಂತ ಇಂಡಿಕೇಶನ್ ಇದೆ ಸೊ ಅದನ್ನು ಕೊಡಬೇಕಾದಿತ್ತು ನಿಮಗೆ ಅವ್ರ ಜೊತೆ ಕಾಂಪ್ರಮ್ ಮಸ್ ಮಾಡ್ಕೊಳ್ಬೇಕಾದೀತು ಆ ಇಲ್ಲಾಂದರೆ ಏನಾಗುತ್ತೆ ನೋಡಿ ಈ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಲ್ಲಿಗೆ ಮುಖ್ಯ ಕಾರಣ ಜಲತತ್ವ ಜಲತತ್ವ ಅಂದರೆ ಚಂದ್ರ ಚಂದ್ರ ಅಂದರೆ ನಿಮ್ಮ ಜಾತ್ ನಿಮ್ಮ ಮನೆಯ ನಾರ್ತ್ ವೆಸ್ಟ್ ಮತ್ತು ನಾರ್ತ್ ಕಾರ್ನರ್ ರೈತಾನೆ ಹಾಗಾದರೆ ಮನೆಯಲ್ಲಿ ಜಲತತ್ವ ವೀಕ್ ಆಗಿರ್ತದೆ ಅದಕ್ಕೋಸ್ಕರ ಏನಾಗುತ್ತೆ ಆ ಕಾಂಪ್ರಮೈಸ್ ಬರುವುದಿಲ್ಲ ಪ್ರೀತಿ ಪ್ರೇಮ ಬರುವುದಿಲ್ಲ ಜಗಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇರಿಟೇಷನ್ ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಬರುತ್ತೆ ಮರ್ತಾ ಇದೆ ನಿಮಗೆ ಅದರ ಲಾಜಿಕ್ ಅರ್ಥ ಆಯ್ತಮ್ಮ ಆಯ್ತು ಹಾಂ ಅಥವಾ ಏನು ಮಾಡಬೇಕು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರ ಸೋಮವಾರ ದಿವಸ ಬೆಳ್ತಿಗೆ ಅಕಿಯನ್ನು ದಾನ ಮಾಡಬೇಕು ರೈಟಾ ಬೆಳ್ತಿಗೆ ಅಕಿ ಓಕೆ ಸೋಮವಾರ ದಿವಸ ಎರಡು ಕಿಲೋಗಿಂತ ಹೆಚ್ಚು ಬೆಳ್ತಿ ನಿಮ್ಮ ಕೈಯಿಂದ ಅದು ದಾನ ಮಾಡಿ ಇದು ದ ಮೋಸ್ಟ್ ಫೇವರಬಲ್ ಆಗುತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಆನಂತರ ಸಾಧ್ಯ ಆದರೆ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಆನಂತರ ಅಲ್ಲಿ ರುದ್ರಾಭಿಷೇಕವನ್ನು ಕೊಡ್ತಾ ಬನ್ನಿ ಸೊ ಇದರ ಮುಖಾಂತರ ಏನಾಗುತ್ತೆ ಲತಾಮನಿಗೆ ಬಂದಂತಹ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಫಿನೆಟ್ ಆಗಿ ಬಟ್ ನೀವು ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ನಾನು ಮೊದಲೇ ಹೇಳಿದೆ ನಿಮಗೆ ಏನು ಮಾಡಬೇಕಂತ ಸೊ ಕಾಂಪ್ರಮೈಸ್ ಅಂತೂ ಮಾಡ್ಕೊಳ್ಳಬೇಕು ಆ ನಂತರ ಹೋಗಿ ಎಲ್ಲ ರೀತಿಯಲ್ಲಿ ಕೂಡ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಅಷ್ಟಂತೂ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾ ಒಂದು ಮಾತು ಹೇಳ್ತೀನಿ ನಮ್ಮ ನೋಡಿ ಆಗುತ್ತೆ ಗೊತ್ತಾ ಇದು ಸಮಸ್ಯೆ ಈಗ ಅಂತಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಕೂಡ ಇಂಥದ್ದೇ ಸಮಸ್ಯೆ ನಿಮಗೆ ಓಕೆ ನೀವು ಯಾವತ್ತೂ ಕೂಡ ರಿಲೀಸ್ ಆಗಿತ್ತು ರಿಲ್ಯಾಕ್ಸ್ ಆಗಿದ್ದಂಥ ಜಾತಕದಲ್ಲಂತೂ ಇಲ್ಲಮ್ಮ ಹೌದಾ ಅಥವಾ ಅಲ್ಲಿಂದ ಇಲ್ಲಿಗೆಲ್ಲ ಅನುಭವ ಅಂತ ಆಗಿದೆ ನಿಮಗೆ ಲಾಂಗ್ ಪೀರಿಯಡ್ ಇಂದ ಅನುಭವ ಆಗಿದೆ ಸೊ ಹಾಗಾದ್ರೆ ಏನ್ ಮಾಡ್ಕೊಳ್ಬೇಕು ನಮ್ಮಲ್ಲಿರೋ ವೀಕ್ನೆಸ್ ಏನಿದೆ ಸೊ ಅದನ್ನೇ ತಾನೇ ನಾವು ಬಿಡ್ಬೇಕಾಗುತ್ತೆ ಬೇರೆ ಏನು ಮಾಡೋಕ್ಕಾಗಲ್ಲಮ್ಮ ಸೊ ಇಷ್ಟೇ ಮಾಡ್ಕೊಳ್ಳಿಮ್ಮ ನನ್ನ ಲೆಕ್ಕದಲ್ಲಿ ಒಳ್ಳೆ ರಿಸಲ್ಟ್ ಬರ್ಕೆ ಸ್ಟಾರ್ಟ್ ಆಗುತ್ತಮ್ಮ ತುಂಬಾ ಚೆನ್ನಾಗಿರ್ತಾರೆ ಒಳ್ಳೇದಾಗ್ಲಿ ರೈಟ್ ರೈಟ್ ಒಳ್ಳೇದಾಗ್ಲಿಮ್ಮ ಹೋಗ್ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಯಾಕೆ ಅಲ್ವಾ ಕೆಲವೊಮ್ಮೆ ಲಾಜಿಕ್ ಇದ್ದರೆ ಏನಾಗುತ್ತೆ ಪರಿಹಾರ ಬೇಗನೇ ಆಗುತ್ತೆ ಲಾಜಿಕ್ ಇಲ್ಲಾಂದರೆ ಪರಿಹಾರ ಕೂಡ ಆಗಲ್ಲ ಅಂತ ಒಂದು ಪರಿಸ್ಥಿತಿ ಓಕೆ ಏನಿವೆ ಇರಲಿ ಸೊ ಕುಂಭರಾಶಿ ಗುರು ಅಲ್ವಾ ಕುಂಭರಾಶಿ ಗುರು ಏನಪ್ಪ ಮಾಡ್ತಾನೆ ರಾಜಕೀಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲೋಲ ಕಲ್ಲೋಲ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸ್ವಲ್ಪ ಇದೆ ಅದರ ಮಟ್ಟಿಗೆ ಇಲ್ಲ ಅಂತೇನಿಲ್ಲ ಅದರ ಜೊತೆಗೆ ಈಗ ರಾಹು ಮಹಾರಾಜ್ ಏನು ಮಾಡ್ತಾನೆ ಅವರು ವೃಷಭ ರಾಶಿಯಲ್ಲಿ ಅಲ್ವಾ ರಾಹು ಈಗ ವೃಷಭ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಇನ್ನೂ ಸ್ವಲ್ಪ ದಿನ ಕಳೆದ ನಂತರ ರಾಹು ಮೇಷರಾಶಿಗೆ ಬಂದುಬಿಡ್ತಾನೆ ಆಗ ಮತ್ತಷ್ಟು ವಿಚಾರಗಳು ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ಈಗ ನೋಡಿ ಈಗ ವೃಷಭ ರಾಶಿಯಲ್ಲಿ ರಾಹು ಇದ್ದಾನೆ ಅಂದಾಗ ವೃಷಭರಾಶಿ ಅಫ್ಲೆಕ್ಷನ್ಗೆ ಈಗ ಓಕೆ ವೃಷಭ ರಾಶಿ ಏನಾಯಿತು ಈಗ ವೃಷಭ ರಾಶಿ ತೊಂದರೆಗೊಳಗಾದಾಗ ಏನಾಗುತ್ತೆ ಎಲ್ಲರಿಗೂ ಕೂಡ ಹಣಕಾಸಿನ ವಿಚಾರಗಳಲ್ಲಿ ಸಮಸ್ಯೆಗಳು ಹಣಕಾಸು ಲೋನು ಅದು ಇದು ಮಾಡಿಕೊಂಡು ಒದಾಡುವಂಥ ಪರಿಸ್ಥಿತಿ ಮೇ ಬಿ ಎಲ್ಲರಿಗೂ ಅಂದರೆ ಯಾಕೆ ಹಾಗೆ ಯಾಕಂದರೆ ನಿಮ್ಮ ನಿಮ್ಮ ಜಾತಕದ ಎರಡನೇ ಮನೆ ಅಂದರೆ ರಾಶಿಯನ್ನು ನೋಡಿಕೊಳ್ಳಿ ಅದು ಹೇಗೆ ಒಳಗಾಗಿದೆ ನೋಡ್ಕೊಳ್ಳಿ ಅದರ ಮುಖಾಂತರ ಹಣಕಾಸಿನ ತೊಂದರೆಯನ್ನು ಸಾಮಾನ್ಯವಾಗಿ ಎಲ್ಲರೂ ಈಗ ಅನುಭವಿಸ್ಬೇಕಾದ ಅನಿವಾರ್ಯತೆ ಇರ್ತದೆ ನಿಮಗೆ ರೈಟ್ ತಾನೆ ಅದೇ ರಾಹು ಮೇಷರಾಶಿಗೆ ಬಂದಾಗ ಏನಾಗುತ್ತೆ ಸ್ವಲ್ಪ ಜಾಸ್ತಿನೇ ಜಗಳ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಜಗಳ ಎಲ್ಲರ ಜೊತೆಗೂ ಜಗಳ ಎಲ್ಲ ಅಂದರೆ ಏನಾಗುತ್ತೆ ಎಲ್ಲೋ ಧಾರ್ಮಿಕ ರೀತಿಯಲ್ಲೂ ಜಗಳ ಆಗುತ್ತೆ ಮತ್ತು ಅನಂತರ ನಿಮ್ಮ ಮನೆಯೊಳಗೆ ಕೂಡ ಜಗಳ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂದರೆ ರಾಹು ಎಲ್ಲಿಗೆ ಬರ್ತಾ ಇದ್ದೇನೆ ಕುಜನ ರಾಶಿಗೆ ಬರ್ತಾ ಇದ್ದಾನೆ ಕುಜ ಮತ್ತು ರಾಹುವಿನ ಸಂಯೋಗ ಈಗ ಸೊ ಅಂತೂ ಆಗಲೇಬೇಕು ರೈಡ್ತಾನೆ ಅದು ದೊಡ್ಡ ಮಟ್ಟಿಗೆ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಬಟ್ ರಾಹು ಬರುವವರಿಗೆ ನಾವು ಕಾದು ಕೂತ್ಕೊಳ್ಳೋಣ ಏನೂ ಆಗೋದಿಲ್ಲ ಓಕೆ ರೈಟಾ ಈಗ ಗುರು ಏನಕ್ಕ ಗುರು ಏನು ಮಾಡ್ತಾನೆ ಇಪ್ಪತ್ತನೇ ತಾರೀಕಿಗೆ ರಾತ್ರಿ ಹನ್ನೊಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಕುಂಭರಾಶಿನೇ ಪ್ರವೇಶ ಮಾಡ್ತಾರೆ ಹಾಗಾದರೆ ಲಗ್ನದವರಿಗೆ ಅಥವಾ ಮೇಷ ರಾಶಿಯವರಿಗೆ ಎಲ್ಲಿ ಬಂತು ಗುರುವಿನ ಪರಿಸ್ಥಿತಿಯಲ್ಲಿ ಬಂತು ವಿಶೇಷ ರೀತಿಯಲ್ಲಿ ಅಥವಾ ಲಾಭ ಸ್ಥಾನದಲ್ಲಿ ಬಂತು ಹಾಗಾದರೆ ಒಂದಂತೂ ಸ್ಪಷ್ಟನ ಮೇಷರಾಶಿ ಮೇಷಲಗ್ನದವರಿಗೆ ಗುರುವಿನ ಬಲ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಈಗ ಗುರುಬಲ ಬಂದ್ಬಿಡ್ತು ಏನು ಅವರಿಗೆ ಕೆಲಸ ಆಗಿಲ್ಲ ಕೆಲಸ ಕಾರ್ಯಗಳೆಲ್ಲ ಮುಂದುವರಿಯುವಂಥ ಯೋಗ ಭಾಗ್ಯ ತೀರಾ ತೀರಾ ಜಾಸ್ತಿ ಅಂತ ಒಂದು ಇಂಡಿಕೇಶನ್ ಇದೆ ನಾನು ಒಂದು ಮಾತು ಹೇಳ್ತೀನಿ ಈ ಕುಂಭ ನಮ್ಮ ಮೇಷರಾಶಿ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಲಗ್ನದಿಂದ ಹೆಚ್ಚು ಫಲ ರಾಶಿಯಿಂದ ಕಡಿಮೆ ಫಲ ರೈಟ್ ತಾನೇ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ರಾಶಿಯ ಸ್ಪ್ರೆಡ್ ಎರಡು ಕಾಲು ದಿನದ್ದು ಲಗ್ನದ ಸ್ಪ್ರೆಡ್ ಎರಡು ಗಂಟೆ ಅದು ಅದಕ್ಕೋಸ್ಕರ ಲಗ್ನದಿಂದ ಜಾಸ್ತಿ ಫಲಾಫಲಗಳು ಉಂಟಾಗ್ತವೆ ಯಾರಿಗೆ ಲಗ್ನ ಉಂಟು ಅವರಿಗೆ ನಾನು ಹೇಳಿದೆ ಅಕ್ಯುರೇಟ್ ಆಗಿ ವರ್ಕ್ ಆಗ್ಬೋದು ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ನೋಡ್ಕೊಳ್ಳಿ ಓಕೆ ರಾಶಿ ಮೇಷರಾಶಿ ಲಗ್ನದವರಿಗೆ ಮುಖ್ಯವಾದ ಘಟನೆ ಏನು ಘಟಿಸಂದ್ರೆ ನಿಮಗೆ ಇನ್ಹೆರಿಟೆನ್ಸ್ ಅಂದರೆ ನಿಮಗೆ ಗುರು ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿಯ ಬಗ್ಗೆ ಯಾವ ರೀತಿಯ ಒಂದು ಮತಭೇದ ಉಂಟು ಇಷ್ಟವರಿಗೆ ಬಂದಿಲ್ಲ ತೊಂದರೆ ಆಗಿದೆ ಸಿಕ್ಕಾಕೊಂಡಿದ್ದೀರಾ ಅದನ್ನು ರಿಲೀಸ್ ಮಾಡಲಿಕ್ಕೆ ಆಗ್ತಾನೆ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಹಿರಿಯರ ಆಸ್ತಿ ಪಾಸ್ತಿ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಅದಕ್ಕೆ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ವಾ ಅಥವಾ ತಂದೆ ಮಾಡಿದ ಆಸ್ತಿ ನಿಮ್ಮ ಪಾಲಿಗೆ ಬರ್ಬೋದು ಹಿರಿಯರು ಮಾಡಿದ ಆಸ್ತಿ ನಿಮ್ಮ ಪಾಲಿಗೆ ಬರ್ಬೋದು ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ ನಿಮ್ಮ ಪಾಲಿಗೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ನಿಮ್ಮ ನಿಮ್ಮ ಜಾತಕದಲ್ಲಿ ಒಂದು ಕಡೆ ಕುಂಭರಾಶಿ ಬಹಳ ಎಫ್ಲೆಕ್ಷನ್ಗೆ ಒಳಗಾಗಿದೆ ಅಂದಾಗ ಕೋರ್ಟ್ ಕಚೇರಿಗೆ ಹೋಗಿ ಕೂಡ ಬರುವಂಥ ಸಾಧ್ಯ ತೀರಾಜೆ ಬಟ್ ಅದರಲ್ಲಿ ಒಂದು ಮೂಮೆಂಟ್ ಅಂತೂ ಡೆಫಿನೆಟಾಗಿ ಆಗುತ್ತೆ ಅದರಲ್ಲೊಂದು ಮೂಮೆಂಟ್ ಆಗುತ್ತೆ ಆ ಮೂಮೆಂಟ್ ಬರುತ್ತೆ ನಿಮಗೆ ಏನಾದರೂ ಇಷ್ಟೋರಿಗೆ ಅದು ಅಲ್ಲಿ ಏನಾಗಿದೆ ಒಂಥರ ಸ್ಟೇಬಲ್ ಆಗಿ ನಿಂತುಕೊಂಡಿದೆ ಮುಂದೆ ಆಗ್ತಾ ಆಗ್ತಾಯಿಲ್ಲ ಹಾಗಾದರೆ ಇನ್ನು ಮುಂದೆ ಅದರಲ್ಲಿ ನೀವು ಮುಂದೆ ಬರುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತೀರ ಜಾಸ್ತಿ ಇದು ಬಹಳ ಮುಖ್ಯ ಘಟನೆ ಅಂತ ಹೇಳ್ತೇನೆ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಆನಂತರ ವೃಷಭರಾಶಿ ವೃಷಭ ಲಗ್ನದವರು ಟ್ರಾವೆಲಿಂಗ್ ಮಾಡುವಂಥದ್ದು ಅವರು ಯಾವುದಕ್ಕೆ ಬೇಕಾಗಿ ಕೆಲಸಕ್ಕೆ ಬೇಕಾಗಿ ದೂರದ ಊರಿಗೆ ಟ್ರಾವೆಲಿಂಗ್ ಮಾಡ್ತಾರೆ ಅಥವಾ ವಿದೇಶ ಟ್ರಾವೆಲಿಂಗ್ ಮಾಡುವಂಥ ಯೋಗ ಭಾಗ್ಯ ಈಗ ಬಂದು ನಿಂತಿದೆ ಖಂಡಿತ ಅದಕ್ಕೆ ಬೇಕಾಗಿ ಅವರು ಪ್ರಯತ್ನ ಮಾಡ್ಬೋದು ಏನು ಪ್ರಯತ್ನ ಮಾಡ್ತಾ ಇದ್ದಾರ ಫಲಿತ ಆಗಲಿಲ್ಲ ಅಂದಾಗ ಈಗಂತೂ ಪ್ರಯತ್ನ ಮಾಡಿದರೆ ಫಲಿತ ಆಗುತ್ತೆ ಈಗೇನಾಗ ನೀವೇನು ಮಾಡ್ತೀರಾ ಸಂಬಳ ಜಾಸ್ತಿ ಬೇಕು ನಿಮಗೆ ರೈಟಾ ಸಂಬಳ ಈಗಿರುವಂತಹ ಸಂಬಳ ಸಾಕಾಗೋದಿಲ್ಲಪ್ಪ ಇನ್ನು ಜಾಸ್ತಿ ಸಂಬಳ ಬೇಕು ಅಂತ ಇಟ್ಕೊಂಡು ನೀವೇನು ಮಾಡ್ತೀರಾ ಟ್ರಾವೆಲಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಿಲ್ಲ ಅಂದ್ರೂ ಕೂಡ ಕಾರ್ಯಕ್ಷೇತ್ರ ಬದಲಾವಣೆ ಆಗುವಂಥ ಸಾಧ್ಯ ಸಾಧ್ಯ ತೀರಾ ತೀರ ಜಾಸ್ತಿ ಅದು ಕೂಡ ಸಂಬಳಕ್ಕೆ ಬೇಕಾಗಿ ಅರ್ಥ ಮಾಡ್ಕೊಳ್ಳಿ ಯಾವುದಕ್ಕೆ ಸ್ಯಾಲ್ರಿಗೆ ಬೇಕಾಗಿ ಅಲ್ವಾ ಕಿರಿಕಿರಿ ಆಗುತ್ತೆ ಅದಾಗುತ್ತೆ ಕೆಲಸ ಜಾಸ್ತಿ ಅದಕ್ಕೆ ಬೇಕಾಗಿಲ್ಲ ಸ್ಯಾಲ್ರಿಗೆ ಬೇಕಾಗಿ ಹಣಕಾಸು ನನಗೆ ಸಾಕಾಗುವುದಿಲ್ಲ ಇಲ್ಲಿ ಬಂದಂತಹ ಆ ಒಂದು ಸ್ಯಾಲ್ರಿ ನನಗೆ ಸಾಕಾಗುವುದಿಲ್ಲ ಅಲ್ವಾ ಉತ್ಪತ್ತಿ ಸಾಕಾಗುವುದಿಲ್ಲ ನಾನು ಕೆಲಸವನ್ನು ಚೇಂಜ್ ಮಾಡ್ತೇನೆ ಡೆಫಿನೆಟ್ ಆಗಿ ಕೆಲಸವನ್ನು ಚೇಂಜ್ ಮಾಡುವಂಥ ಯೋಗ ನಿಮ್ಮ ಪಾಲಿಗಂತೂ ಖಂಡಿತ ಇದೆ ಅಂತ ಹೇಳಿ ಅದಕ್ಕೆ ಬೇಕಾಗಿ ಮೇಷರಾಶಿ ಮೇಷಲಗ್ನದವರು ಪ್ರಯತ್ನ ಮಾಡ್ಬೋದು ಓಕೆ ಈಗ ಇಲ್ಲಿ ಗುರು ಯಾರು ಮೇಷರಾಶಿ ಮೇಷಲಗ್ನಕ್ಕೆ ಗುರು ಬಂದು ವ್ಯಯಾಧಿಪತಿ ಆತ ಗುರು ಬಂದು ಭಾಗ್ಯಾಧಿಪತಿ ಆತ ಆತ ಏನು ಮಾಡ್ತಾನೆ ಗುರು ಮೂರನೇ ಮನೆಯಲ್ಲಿದ್ದು ಸಾರಿ ಹನ್ನೊಂದನೇ ಮನೆಯಲ್ಲಿದ್ದುಕೊಂಡು ಮೂರನೇ ಮನೆಯನ್ನು ನೋಡ್ತಾನೆ ಆನಂತರ ಐದನೇ ಮನೆಯನ್ನು ನೋಡ್ತಾನೆ ಆನಂತರ ಏಳನೇ ಮನೆಯನ್ನು ನೋಡ್ತಾನೆ ಗೊತ್ತಾಯ್ತು ಹಾಗಾದರೆ ನಮ್ಮ ಮೇಷಲಗ್ನದವರಿಗೆ ಗೊತ್ತಾಯಿತು ನಿಮಗೆ ಅಲ್ವಾ ಎರಡು ಪರೀಕ್ಷೆ ಅದು ಗೊತ್ತಾಯಿತು ನಿಮಗೆ ಎರಡು ಮೂರು ಪರೀಕ್ಷನ್ ಗೊತ್ತಾಯ್ತು ಈಗ ಆ ಮೇಷರಾಶಿಯಲ್ಲಿ ಮೇಷರಾಶಿಗೆ ಸಂಬಂಧಪಟ್ಟಂತೆ ಗುರುಬಲ ಅಂತೂ ಬಂದಿದೆ ಗುರು ಗುರು ಏನು ಮಾಡ್ತಾನೆ ತನ್ನ ಐದನೇ ದೃಷ್ಟಿಯಿಂದ ಮೂರನೇ ಮನೆ ಇದೆ ಓಕೆ ಐದನೇ ಮೂರನೇ ಐದನೇ ದೃಷ್ಟಿಯಿಂದ ಮೂರನೇ ಮನೆ ನೋಡಿದಾಗ ಏನಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಏನು ಹೆಸರು ಬೇಕು ನಿಮಗೆ ರೈಟ್ ನನಗೊಂದು ಹೆಸರು ಮಾಡಬೇಕಪ್ಪ ನಾನು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಇಷ್ಟವರೆಗೆ ಯಾರು ಪರಿಗಣಿಸ್ತಾನೆ ಇರಲಿಲ್ಲ ನನಗೊಂದು ಹೆಸರು ಮಾಡಬೇಕು ಒಳ್ಳೆ ಹೆಸರು ಬೇಕು ಕಾರ್ಯಕ್ಷೇತ್ರದ ಹೆಸರು ಬೇಕು ನನ್ನ ಕೆಲಸವನ್ನು ಪರಿಗಣಿಸಬೇಕು ಅಥವಾ ನನಗೆ ಆ ಒಂದು ಬ್ಯಾಜ್ ಬೇಕು ನನಗೆ ಅಲ್ವಾ ಅಂದರೆ ಹೆಸರು ಬ್ಯಾಜ್ ಕೀರ್ತಿ ಬೇಕು ನನಗೆ ಅಂದರೆ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಅದು ನಿಮ್ಮ ಪಾಲಿಗೆ ಬರುತ್ತೆ ಇನ್ನು ಕೆಲವರಿಗೆಲ್ಲ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಇರ್ತದೆ ಪೇಪರ್ ವರ್ಕ್ ಆಗಲಿಲ್ಲ ಮನೆಯ ಪೇಪರ್ ವರ್ಕ್ ಆಗಲಿಲ್ಲ ಡಾಕ್ಯುಮೆಂಟ್ ರೀತಿಯಲ್ಲಿ ಸಮಸ್ಯೆ ಉಂಟು ಸರ್ಟಿಫಿಕೇಟಲ್ಲಿ ಸಮಸ್ಯೆ ಉಂಟು ಇನ್ನೇನೋ ಇದೆ ಅಥವಾ ಕೆಲವರಿಗೆಲ್ಲ ಅವರ ಹೆಸರಿನಲ್ಲೇ ಸಮಸ್ಯೆ ಉಂಟು ಅದನ್ನು ಚೇಂಜ್ ಮಾಡಬೇಕಾದರೂ ಕೂಡ ಗುರು ಅದಕ್ಕೆ ಬೇಕಂದರೆ ಸಪೋರ್ಟನ್ನು ಮಾಡಿಯೇ ಮಾಡ್ತಾನೆ ಓಕೆನಾ ಅದಕ್ಕೋಸ್ಕರ ಒಳ್ಳೆ ಪೀರಿಯಡ್ ಅಂತ ಹೇಳ್ತಾನೆ ಖಂಡಿತವಾಗಿ ಓಕೆ ಆನಂತರ ಯಾರಿಗೆಲ್ಲ ಆಗಿದೆ ಅವರ ಭಾಗ್ಯ ಜೀವನ ಮದುವೆಗೆ ಮದುವೆಯ ಭಾಗ್ಯ ಏನು ಅದು ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಖಂಡಿತ ಜಾಸ್ತಿ ಓಕೆನಾ ಆನಂತರ ಗುರು ಏನು ಮಾಡ್ತಾನೆ ತನ್ನ ಐದನೇ ದೃಷ್ಟಿ ಸಾರಿ ಸಾರಿ ತನ್ನ ಏಳನೇ ದೃಷ್ಟಿಯಿಂದ ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ ಆತ ಐದನೇ ಮನೆಯನ್ನು ನೋಡ್ತಾ ಇದ್ದಾನೆ ಈಗೇನಾಯಿತು ಎಲ್ಲೊಂದು ಕಡೆ ಮಕ್ಕಳಾಗದವ್ರಿಗೆ ಮಕ್ಕಳಾಗುವಂಥ ಸಾಧ್ಯತೆಗಳು ಇನ್ನೂ ನಿಮ್ಮ ವಿದ್ಯೆ ಕಂಪ್ಲೀಟ್ ಆಗಲಿಲ್ಲ ವಿದ್ಯೆಯಲ್ಲಿ ತೊಂದರೆ ಇದೆ ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ವಿದ್ಯೆ ಕಂಪ್ಲೀಟ್ ಆಗ್ಬೋದು ಮಕ್ಕಳಾಗೋದವ್ರಿಗೆ ಮಕ್ಕಳಾಗ್ಬೋದು ಸ್ನೇಹಿತರು ಯಾರಿದ್ದಾರೆ ಅವ್ರಿಗೆ ಸ್ನೇಹಿತರು ಬರ್ಬೋದು ಇನ್ನು ಕೆಲವರು ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡಿರ್ತಾರೆ ಆಗ್ತಾನೆ ಇಲ್ಲ ಮದುವೆ ಆಗಲಿಕ್ಕೆ ಬಿಡ್ತಾನೆ ಇಲ್ಲ ಸೊ ಕೂಡ ಮದುವೆ ಆಗ್ಬೋದು ಇಸ್ ಮೋಸ್ಟ್ ಫೇವರೇಬಲ್ ಆಗುತ್ತೆ ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದರೆ ಒಳ್ಳೆ ರಿಸಲ್ಟ್ ನಿಮಗೆ ಐದನೇ ಮನೆಯಿಂದ ಕೂಡ ಪಡ್ಕೊಳ್ಳಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಬಹುದು ಇನ್ನೇನಾಗುತ್ತೆ ಗುರು ಮಹಾರಾಜರ ಒಂಬತ್ತನೆಯ ಭಾಗ್ಯದೃಷ್ಟಿ ಅದು ಬಂದು ನಿಮ್ಮ ಸಪ್ತಮದ ಮೇಲೆ ಅಂದರೆ ಮದುವೆ ಸ್ಥಾನ ನಿಮ್ಮ ಕಳತ್ರ ಭಾವ ಕಳತ್ರದ ಭಾವ ಮೇಲಿದೆ ಸೊ ಇಲ್ಲಿ ಏನಾಗುತ್ತೆ ಮದುವೆ ಆಗದವರಿಗೆ ಮದುವೆ ಯೋಗ ರೈಟ್ ಡೆಫಿನೆಟ್ ಆಗಿ ಓಕೆ ಯಾರಿಗೆಲ್ಲ ಮೇಷರಾಶಿ ಮೇಷರ್ ಮದುವೆ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಈಗ ಆಪ್ಸ್ಟಕಲ್ಸ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಇದೆ ಮದುವೆ ಆಗೋದವರಿಗೆ ಮದುವೆ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ಇದೊಂದು ವಿಚಾರ ಎರಡನೇ ವಿಚಾರ ಏನಾಗುತ್ತೆ ಎಲ್ಲೊಂದು ಕಡೆ ಮದುವೆ ಜೀವನದಲ್ಲಿ ಇಷ್ಟೋರಿಗೆ ಆಸ್ಟಕಲ್ ಇದೆ ಅಥವಾ ಅಲ್ಲಿ ಆರೋಗ್ಯದ ಸಮಸ್ಯೆ ಕಾಡ್ತಾ ಉಂಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿಪರೀತ ರೀತಿಯಲ್ಲಿ ಉಂಟು ಅಥವಾ ಕೋರ್ಟು ಕಚೇರಿ ಅದು ಇದು ನಲ್ಲಿ ಇದ್ದೇವೆ ಅಂದವರಿಗೂ ಕೂಡ ಬಹಳ ಒಳ್ಳೆ ರಿಸಲ್ಟ್ ಬಂದಿರ್ತದೆ ಅದೆಲ್ಲವೂ ಕೂಡ ಸಾಲ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಇನ್ನು ಕೆಲವರೆಲ್ಲ ಬಿಸ್ನೆಸ್ ಮಾಡಿರ್ತಾರೆ ಬಿಸ್ನೆಸ್ ಪಾರ್ಟ್ನರ್ ಇರ್ತಾರೆ ಸೊ ಅವರಲ್ಲಿ ಏನಾದರೂ ಅಪ್ಸ್ಟಕಲ್ಸ್ ಉಂಟು ಅದು ಕೂಡ ದೂರ ಆಗುವಂಥ ಸಾಧ್ಯತೆಗಳು ಟ್ರಾವೆಲಿಂಗಲ್ಲಿ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಸೋಷಲ್ ಕನೆಕ್ಷನ್ ಬಹಳ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಗುರು ಮಹಾರಾಜರ ಈ ಮೂರು ದೃಷ್ಟಿ ಕೂಡ ನಿಮಗೆ ಬಹಳ ಒಳ್ಳೆಯ ರಿಸಲ್ಟನ್ನು ಡೆಫಿನೆಟ್ ಆಗಿ ಕೊಡಬಲ್ಲದು ಅಂತ ಒಂದು ಇಂಡಿಕೇಶನ್ ಇರ್ತಾರೆ ರೈಟ್ ತಾನೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದರೆ ಜಸ್ಟ್ ಮಾತಾಡೋಣ ಹಲೋ ಹಲೋ ಅಮ್ಮ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರ ನಾನು ಗೀತಾ ಅಂತ ಮಂಗಳೂರಿನಿಂದ ಸರ್ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಸರಿ ಓಕೆ ನಿಮ್ಮ ಹೆಸರು ನಿಮ್ಮ ಹುಟ್ಟಿದ ದಿನಾಂಕ ಮಂಗಳವಾರ ಸಂಜೆ ಗಂಟೆಗೆ ಮಕರ ರಾಶಿ ಧನಿಷ್ಠ ನಕ್ಷತ್ರ ಆಯ್ತಮ್ಮ ಧನಶ ನಕ್ಷತ್ರ ಎರಡನೇ ಪದ ಮಕರ ರಾಶಿ ಮತ್ತೆ ಮೀನ ಲಗ್ನ ಜಾತಕ ಶನಿ ದಶೆ ನಡೀತಾ ಶನಿಯ ಪೊಸಿಷನ್ ಶನಿ ನೋಡಿ ಶನಿಯಲ್ಲ ಶನಿ ವಕ್ರಿಯಾಗಿದ್ದಾನೆ ಮೂಲತ್ರಿಕೋನ ರಾಶಿಯಲ್ಲಿದ್ದಾನೆ ಬಟ್ ಇರೋದು ಜಾಗ ಸರಿ ಇಲ್ಲ ಆತ ಏನ್ ಮಾಡ್ತಾನೆ ಹನ್ನೆರಡನೇ ಮನೆ ಆರನೇ ಮನೆ ನೋಡ್ತಾನೆ ಆರನೇ ಮನೆ ಯಾವುದಕ್ಕೆ ಸಂಬಂಧಪಟ್ಟರೆ ರೋಗರ ನರಿಪು ಅಲ್ವಾ ಆರೋಗ್ಯದ ವಿಚಾರ ಮಕ್ಕಳ ವಿಚಾರ ಇದರ ಬಗ್ಗೆ ಟೆನ್ಷನ್ ಅನ್ನು ವಿಶೇಷ ರೀತಿಯಲ್ಲಿ ತೋರಿಸ್ತದಮ್ಮ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಸರಿಮ್ಮ ಸೊ ಶನಿ ಶನಿ ಮಹಾರಾಜ ಸಪೋರ್ಟ್ ಮಾಡೋದಿಲ್ಲಲ್ಲ ನಿಮಗೆ ಏನಮ್ಮ ಮಾಡಲಿ ಈಗ ಅಲ್ವಾ ಶನಿ ಮಹಾರಾಜರ ಏನೂ ಎನರ್ಜಿ ಇದೆ ಪರವಾಗಿಲ್ಲ ಬಟ್ ಸಪೋರ್ಟ್ ಇಲ್ಲ ನಿಮಗೆ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಶನಿದಶೆ ನಡೆಯಿದಮ್ಮ ಅಲ್ಲಿವರೆಗೆ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಅಂತೂ ಬಂದೇ ಬರ್ತದಮ್ಮ ಅದರ ಜೊತೆಗೆ ಈಗ ಐವತ್ತರ ಸೀರೀಸ್ ನಡೀತವ ಐವತ್ತರ ಸೀರೀ ಏನು ಐವತ್ತರ ಸೀರೀಸ್ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಕೊಟ್ಟಿಲ್ಲಲ್ಲಮ್ಮ ಐವತ್ತ ಐವತ್ತ ಮೂರನೇ ವಯಸ್ಸಿನ ನಂತರ ಭೂಮಿ ವಿಚಾರ ಮನೆ ವಿಚಾರ ಅದು ನಿಮ್ಮ ಗಂಡನ ಕೆಲಸದ ವಿಚಾರ ಇದರಲ್ಲೆಲ್ಲ ಟೆನ್ಷನ್ ಅಂತೂ ಆಗಿರ್ತದಲ್ಲ ಗ್ರೋತ್ ಬಂದೇ ಇಲ್ಲಲ್ಲಮ್ಮ ಮಕ್ಕಳ ವಿಚಾರ ಅದೇ ಹೇಳುದು ಸೊ ನಿಮಗೆ ಒಂದು ಐವತ್ತು ಬರಬೇಕ ಅರವತ್ತು ಸ್ಟಾರ್ಟ್ ಆದ ನಂತರ ಈ ಜಾತಕ ಬಹಳ ಚೆನ್ನಾಗಿ ವರ್ಕ್ ಆಗುತ್ತಮ್ಮ ಈಗ ಸಣ್ಣ ಪರಿಹಾರ ಹೇಳಿಕೊಡ್ತೀನಮ್ಮ ಸೊ ಅದನ್ನು ಮಾಡ್ಕೊಂಡು ನೀವೇನು ಮಾಡಬೇಕಾ ಶನಿ ಮೂಲ ಮೂಲ ತ್ರಿಕೋನ ರಾಶಿಯಲ್ಲಿರುವಾಗ ಶನಿವಾರ ದಿವಸ ಒಂದು ಎಂಬತ್ತು ಗ್ರಾಮ್ ಬಾದಾಮ್ ಅಥವಾ ಎಂಬತ್ತು ಬಾದಾಮ್ ನಿಮ್ಮ ಕೈಯಿಂದ ಇಟ್ಕೊಂಡು ಯಾರಿಗಾದರೂ ಕೊಟ್ಟು ಬಿಡಿಮ್ಮ ರೈಟಾ ಪ್ರತಿ ಶನಿವಾರ ಇದನ್ನು ಮಾಡಿಮ್ಮ ಮತ್ತೆ ಹೇಗೂ ನಿಮಗೆ ಬುಧ ದಶೆ ಸ್ಟಾರ್ಟ್ ಆಗುತ್ತಮ್ಮ ಸೊ ಡೋಂಟ್ ವರಿ ಬುದ್ಧ ದಸೆ ನಿಮಗೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾನಂತ ಸೊ ವರಿ ಮಾಡೋವಂಥ ಆಗುತ್ತಿಲ್ಲ ಇಲ್ಲ ಬಟ್ ಈಗಿನ ಮಟ್ಟಕ್ಕೆ ಬರೀ ಒಂದೇ ರೆಮಿಡಿ ನಿಮಗೆ ಏನು ಮಾಡಬೇಕು ಆದಷ್ಟು ಬಾದಾಮನ್ನ ನಿಮ್ಮ ಕೈಲಿಕೊಂಡು ಯಾರಿಗಾದರೂ ಕೊಡಿಮ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಇದನ್ನೊಂದು ಎಂಟು ಶನಿವಾರ ಮಾಡಬೇಕಮ್ಮ ಬಹಳ ಒಳ್ಳೆಯದಾಗುತ್ತೆ ನಿಮಗೆ ಆನಂತರ ಏನು ಮಾಡಬೇಕು ಅಂತ ನೀವು ವಿಶೇಷವಾಗಿ ಎಲ್ಲೊಂದು ಕಡೆ ಈ ಅನಾಥಾಶ್ರಮ ಇರ್ಬೋದು ತುಂಬ ಕಷ್ಟಪಡುವಂಥ ವ್ಯಕ್ತಿಗಳು ಅವರಿಗೆ ಸಾಧ್ಯ ಆದರೆ ನಿಮ್ಮಿಂದ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮ ರೈಟಾ ಸೊ ಅದು ಕೂಡ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಒಂದು ಒಂದಂತ ಹೇಳ್ತೀನಮ್ಮ ಇಲ್ಲೇನಾಗುತ್ತೆ ಶನಿ ಮಹಾರಾಜ ಇರೋದು ಕುಂ ಕುಂಭ ರಾಶಿ ಶನಿಗೆ ಅದು ತ್ರಿಕೋನ ರಾಶಿ ಕೂಡ ಆತನ ಸ್ವಂತ ರಾಶಿ ಕೂಡ ಬಟ್ ಅಲ್ಲಿ ಏನಾಗುತ್ತೆ ಅದು ವಕ್ರಿಯಾಗಿ ಬಿಟ್ಟಿದ್ದಾರೆ ಅದು ಸಮಸ್ಯೆ ವಕ್ರಿಯಾಗಿರುವಂಥದ್ದು ವಕ್ರಿಯಾದಾಗ ಏನಾಗುತ್ತೆ ಶನಿ ಮಹಾರಾಜ ನಿಮಗೆ ಯಾವ ರೀತಿ ಆರೋಗ್ಯದಲ್ಲಿ ಸಮಸ್ಯೆ ಕೊಡಬೇಕಲ್ವಾ ಆತ ಡಿಫ್ರೆಂಟಾಗಿ ಕೊಟ್ಟಿರ್ತಾನೆ ಆ ಸಮಸ್ಯೆ ಯಾರಿಗೂ ಬಂದಿರಲ್ಲ ಮತ್ತು ಅಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾನೆ ಮರ್ತಾಯಿತಮ್ಮ ಫೈಂಡ್ ಔಟ್ ಮಾಡಲಿಕ್ಕೆ ಕಷ್ಟ ಆಗ್ಬೋದಮ್ಮ ಅಂಥ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಾನೆ ಅದಕ್ಕೋಸ್ಕರ ಯಾರಾದರೂ ಪಾಪದವರಿದ್ದಾರೆ ಅನಾಥಾಶ್ರಮ ಇರುತ್ತೆ ಅಲ್ಲಿ ಹೋಗಿ ಸ್ವಲ್ಪ ಏನಾದರೂ ನಿಮ್ಮ ಕೈಯಿಂದ ದಾನ ಮಾಡಲಿಕ್ಕೆ ಉಂಟಮ್ಮ ಸೊ ದಾನ ಮಾಡಿ ಬನ್ನಿಮ್ಮ ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದಮ್ಮ ತುಂಬ ಚೆನ್ನಾಗಿದೆ ಅರುವತ್ತರ ನಂತರ ಈ ಜಾತಕ ಬಹಳ ಫೇವರಬಲ್ ಅದು ರಿಸಲ್ಟನ್ನು ಖಂಡಿತ ಕೊಟ್ಟೆ ಕೊಡ್ತಾನು ನಿಮಗೆ ಒಳ್ಳೆ ಪೀರಿಯಡ್ ಇತ್ತಲ್ಲಮ್ಮ ಯಾವಾಗ ಮೂವತ್ತರಿಂದ ಮೂ ನಲ್ವತ್ತರಿಂದ ನಲವತ್ತೊಂಬತ್ತು ತಕ್ಕ ಮಟ್ಟಿಗೆ ಒಳ್ಳೆ ಪೀರಿಯಡನೇ ಅನುಭವಿಸಿರುವಂಥದ್ದು ನೀವು ಓಕೆ ಐವತ್ತು ಬಂದ ನಂತರನೇ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುವಂಥದ್ದು ಅರ್ಥ ಆಯ್ತಮ್ಮ ಬೇಕಾದ್ರೆ ನೋಡ್ಕೊಳ್ಳಿ ಓಕೆ ಒಳ್ಳೇದಾಗ್ಲಿ ಹೋಗ್ಮೇಲೆ ಕಾರ್ಯ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟಾ ಓಕೆ ಗೊತ್ತಾಯ್ತು ಸೊ ಬಂದುಬೇಡ ಓಕೆ ಗುರು ಓಕೆ ಗುರು ಈಗ ಓಕೆ ಸೊ ಇಲ್ಲೇನಾಗುತ್ತೆ ಇನ್ನೇನಾಗುತ್ತೆ ಇಲ್ಲಿ ಗುರು ಗುರುವಿಗೆ ಸಂಬಂಧಪಟ್ಟಂತೆ ನಾವು ನೋಡ್ಕೊಳ್ಬೇಕಲ್ವಾ ಗುರು ಏನು ಮಾಡ್ತಾನೆ ಕುಂಭರಾಶಿಯಲ್ಲಿ ಈಗ ನಿಮ್ಮ ತಂದೆ ಯಾರಿರ್ತಾರೆ ತಂದೆ ತಂದೆಗೆ ಏನಾಗುತ್ತೆ ಅವ್ರಿಗೆ ಶೋಲ್ಡರ್ ಪೇಯ್ನ್ ಓಕೆ ಕೈ ನೋವು ಈ ಪಾರ್ಟ್ ನೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅವರಿಗೆ ಕೈ ನೋವು ಬರ್ಬೋದು ಅಥವಾ ಅವರು ಎಲ್ಲೊಂದು ಕಡೆ ಪ್ರಾಪರ್ಟಿ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ ತಂದೆಯ ಪ್ರಾಪರ್ಟಿ ಅವರ ಒಡ ಹುಟ್ಟಿದವರು ಅದಕ್ಕೆ ಸಂಬಂಧಪಟ್ಟ ಏನಾದರೂ ಮೋಸ ಮಾಡಿ ತಗೊಳ್ಳುವಂಥದ್ದು ಅಲ್ವಾ ತಂದೆ ಪ್ರಾಪರ್ಟಿ ಮಾಡಿರ್ತಾರೆ ಸೊ ಅವರ ಒಡ ಹುಟ್ಟಿದವರು ಯಾರಿರ್ತಾರೆ ಅವ್ರು ಏನಾದರೂ ಅದಕ್ಕೆ ಮೋಸ ಮಾಡಿ ಮಾಡುವಂಥದ್ದು ಏನಾದರೂ ತೊಂದರೆ ಕ್ರಿಯೇಟ್ ಮಾಡುವಂಥದ್ದು ಅಥವಾ ಅವರಿಗೆ ಬೇಕು ಅಂತ ಹೇಳುವಂಥದ್ದು ಇದಂತೂ ಆಗಿ ಬರುವ ಸಾಧ್ಯತೆಗಳಿದೆ ಇದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ ನಿಮ್ಮ ಪ್ರಾಪರ್ಟಿ ಏನುಂಟು ಅದನ್ನು ಪರ್ಟಿಕ್ಯುಲರ್ ಆಗಿ ಅಲ್ಲ ನಿಮ್ಮ ತಂದೆ ಮಾಡಿದಂಥ ಪ್ರಾಪರ್ಟಿ ಏನುಂಟು ಅದರ ಅದರ ಡಾಕ್ಯುಮೆಂಟ್ಸ್ ಏನುಂಟು ಅಥವಾ ಅದನ್ನು ಏನು ಬರೀಬೇಕು ಅದನ್ನೆಲ್ಲ ಬಹಳ ಪರ್ಫೆಕ್ಟಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಅನ್ಯತೆ ಏನಾಗುತ್ತೆ ನಿಮ್ಮ ಒಡ ಹುಟ್ಟಿದವರೇ ನಿಮಗೆ ಸಮಸ್ಯೆ ಅಂದರೆ ನಿಮ್ಮ ತಂದೆ ಒಡ ಹುಟ್ಟಿದವರು ನಿಮ್ಮ ಮಾಮಾ ಮಾಮಿ ಯಾರಿರ್ತಾರಲ್ಲೋ ಅವರೇ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲರು ಅಂತ ಒಂದು ಇಂಡಿಕೇಷನ್ ಇದೆ ಸ್ವಲ್ಪ ಕ್ಯಾರ್ ತೊಗೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಓಕೆನಾ ಇನ್ನೇನಾಗುತ್ತೆ ನಾನು ಹೇಳ್ತೀನಿ ನಮ್ಮ ಮೇಷರಾಶಿ ಲಗ್ನದವ್ರಿಗೆ ಯಾರೇ ಇದ್ದರೂ ಕೂಡ ಮೇಷರಾಶಿ ಲಗ್ನದವ್ರಿಗೆ ನಲವತ್ತರಿಂದ ನಲವತ್ತೊಂಬತ್ತು ಯಾರಿಗಾದರೂ ಆ ಏಜ್ ಸೀರೀಸ್ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸೀರೀಸ್ ನಡೀತಾ ಉಂಟು ಅಂತ ತಿಳ್ಕೊಳ್ಳೋಣ ಡೆಫಿನೆಟಾಗಿ ಅವ್ರಿಗೇನಾಗುತ್ತೆ ಇನ್ಸಲ್ಟ್ ಆಗುತ್ತೆ ಅವರ ಬಳಿ ಇದ್ದವರೇ ಅವರಿಂದ ದೂರ ಹೋಗಿ ಅವ್ರಿಗೆ ಇನ್ಸಲ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಿಮ್ಮ ಬಗ್ಗೆನೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಬಗ್ಗೆನೇ ಬೇರೆ ಬೇರೆ ಮಾತುಗಳನ್ನು ಆಡ್ತಾರೆ ಇರಿಟೇಷನ್ ಮಾಡ್ತಾರೆ ಅವ್ರಿಗೂ ದೊಡ್ಡ ದೊಡ್ಡ ಮಟ್ಟಿಗೆ ಹೇಳ್ತಾರೆ ಸಣ್ಣ ಮಟ್ಟಿಗೆ ಅಂತೂ ಹೇಳಲ್ಲ ಅವ್ರು ದೊಡ್ಡ ಮಟ್ಟಿಗೆ ಅವನು ಹಾಗೆ ಮಾಡಿದ್ದಾನೆ ಹಾಗೆ ಫ್ರಾಡ್ ಮಾಡಿದ್ದಾನೆ ಆತ ಹಾಗೆ ಫ್ರಾಡೇ ಹೇಳೋದು ಬೇರೆಯೇ ಹೇಳಲ್ಲ ಓಕೆ ಕಳ್ಳತನ ಮಾಡಿದ್ದಾನೆ ಫ್ರಾಡ್ ಮಾಡಿದ್ದಾನೆ ಅವ್ನು ಸರಿ ಇಲ್ಲ ಹುಡುಗಿಯರ ಜೊತೆ ಸಂಪರ್ಕ ಇಂಥದ್ದೆಲ್ಲ ಬೇಡಾದ ಮಾತುಗಳನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ಯಾರಿಗೆಲ್ಲ ಮೇಷರಾಶಿ ಮೇಷಲಗ್ನದವ್ರಿಗೆ ನಲ್ವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ನೋಡ್ಕೊಳ್ಳಿ ಅವರಿಗೆಲ್ಲ ಇಂಥ ಪರಿಸ್ಥಿತಿ ಕ್ರಿಯೇಟ್ ಅಥವಾ ಚಂದ್ರ ದೇಶ ನಡೀತಾ ಇರಬೇಕಾದ್ರೆ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಗುರುದೇಶ ನಡೀತಾ ಇರಬೇಕಾದ್ರೂ ಕೂಡ ಇಂಥ ಪರಿಸ್ಥಿತಿ ನಿಮಗೆ ಬರೋದು ಅದಕ್ಕೋಸ್ಕರ ನಿಮ್ಮ ಜೊತೆ ಯಾರು ಇರ್ತಾರೆ ದಯವಿಟ್ಟು ಅವರಲ್ಲಿ ನಿಮ್ಮ ಪರ್ಸನಲ್ ವಿಷಯಗಳನ್ನು ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಜೊತೆ ಯಾರು ಕೆಲಸ ಮಾಡ್ತಾರೆ ಯಾರು ನಿಮ್ಮ ಜೊತೆಗೆ ಇರ್ತಾರೆ ಬಳಿ ನಿಮ್ಮ ಸ್ನೇಹಿತರೇ ಇರ್ತಾರೆ ಪರ್ಸನಲ್ ವಿಷಯಗಳನ್ನು ಯಾವುದೇ ಕಾರಣಕ್ಕೂ ಶೇರ್ ಮಾಡಬೇಡಿ ಅಂತ ಹೇಳ್ತೇನೆ ಒಂದು ವೇಳೆ ಶೇರ್ ಮಾಡಿದರೆ ನೀವು ನೋಡ್ಕೊಳ್ಳಿ ಬರುವ ನಾಲ್ಕು ತಿಂಗಳಲ್ಲಿ ಏನೆಲ್ಲ ಅನುಭವ ನಿಮ್ಮಿಂದ ದೂರ ಹೋದ್ರು ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಬಡ್ಬಾಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ನಿಮ್ಮನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲ ರೀತಿಯಲ್ಲೂ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬಲ್ಲರು ಅಂತ ಒಂದು ಇಂಡಿಕೇಶನ್ ಇದೆ ಪ್ರಿಕಾಷನ್ ಇದೇ ತಗೊಳ್ಬೇಕು ನಾವು ಬೇರೆ ಏನು ಕೂಡ ಮಾಡುವ ಹಾಗಿಲ್ಲ ಕೇರ್ಫುಲ್ ಆಗಿರ್ಬೇಕು ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಓಕೆ ಓಕೆ ಸೊ ಇದು ವಿಷಯ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಗೊತ್ತಾಯ್ತು ನಿಮಗೆ ಆನಂತರ ನಿಮ್ಮ ತಾಯಿ ತಾಯಿಯ ಆರೋಗ್ಯದಲ್ಲಿ ತೊಂದರೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ತಾಯಿಯ ಆರೋಗ್ಯವನ್ನು ನೋಡ್ಕೊಳ್ಬೇಕು ನೀವು ತಾಯಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ತಾಯಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಟ್ರೀಟ್ಮೆಂಟ್ ಕೊಡಿಸೋದು ಆರೈಕೆ ಮಾಡೋದು ಅವರನ್ನು ನೋಡ್ಕೊಳ್ಳೋದು ಅವರ ಸೇವೆ ಮಾಡೋದು ಇದೆಲ್ಲ ಕಂಪಲ್ಸರಿಯಾಗಿ ನೀವು ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದೆ ನೋಡ್ಕೊಳ್ಳಿ ಓಕೆನಾ ಬಟ್ ಒಂದಂತೂ ನೆನಪಿಟ್ಕೊಳ್ಳಿ ನಿಮ್ಮ ತಂದೆ ಓಕೆ ನಿಮ್ಮ ತಂದೆ ಏನು ಪ್ರಾಪರ್ಟಿ ಮಾಡ್ತಾರಲ್ಲೋ ಅದರಲ್ಲಿ ಬಹಳ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಂದರೆ ಇಂಡಿಕೇಶನ್ ಇದೆ ತಂದೆಗೆ ಹೇಳಿ ಏನು ಪೇಪರ್ ವರ್ಕ್ ಮಾಡ್ತೀರಾ ಏನು ಮಾಡ್ತೀರಾ ದಯವಿಟ್ಟು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ ಅಥವಾ ಏನು ಪ್ರಾಪರ್ಟಿ ಖರೀದಿ ಮಾಡ್ತೀರಾ ಅಥವಾ ಏನು ಖರೀದಿ ಮಾಡಿದ್ದೀರಾ ದಯವಿಟ್ಟು ಅಂದರೆ ಮತ್ತೆ ನೀವು ಅದನ್ನು ಕನ್ಫರ್ಮೇಷನ್ ತಗೊಳ್ಳಿ ಆ ಪೇಪರ್ ವರ್ಕ್ ಸರಿ ಉಂಟಾ ಡಾಕ್ಯುಮೆಂಟ್ಸ್ ಸರಿ ಉಂಟಾ ಅಥವಾ ಎರಡೆರಡು ಬಾರಿ ಯಾರ್ಯಾರಿಗೂ ಮಾರಿದ್ದಾರ ಮೋಸ ಮಾಡಿದ್ದಾರೆ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅನ್ಯಥಾ ತಂದೆಯ ಪ್ರಾಪರ್ಟಿ ವಿಚಾರದಲ್ಲಿ ಪ್ರಾಬ್ಲಮ್ ಉಂಟಾಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಆದರೆ ನಿಮಗೆ ಇನ್ಹರಿಟೆನ್ಸ್ ಬರುತ್ತೆ ಅಂತ ನಾನು ಮೊದಲೇ ಹೇಳಿದ್ದೇನೆ ಅಂದರೆ ಹಿರಿಯರಿಂದ ಆಸ್ತಿ ಆಸ್ತಿಪಾಸೆ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿದರೆ ಅದು ಆಗಿ ನಿಮ್ಮ ಕೈಯಂತೂ ಸೇರಿಯಸ್ ಇರುತ್ತೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗಲಿ ಸ್ಟಾರ್ಟ್ ಇದೆ ಓಕೆ ಸೊ ಈಗ ಮೇಷರಾಶಿ ಮೇಷಲಗ್ನದವರಿಗೆ ವಿಶೇಷವಾಗಿ ಅಲ್ಲವಾ ಮೇಷರಾಶಿ ಮೇಷಲಗ್ನ ಹಣಕಾಸಿನ ವಿಚಾರ ಹೇಗಪ್ಪ ದಯವಿಟ್ಟು ಅರ್ಥ ಮಾಡಿಕೊಡೋ ಹಣಕಾಸಿನ ವಿಚಾರ ಹೇಗೆ ಏನು ಹಣಕಾಸು ಒಳ್ಳೆ ರೀತಿಯಲ್ಲಿ ಬರುತ್ತಾ ಹಾಂ ಹಣಕಾಸಿನ ಪರಿಸ್ಥಿತಿ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಹಣಕಾಸಿನಲ್ಲಿ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ನಿಮಗೆ ಹಣಕಾಸಿಗೆ ಬೇಕಾಗಿ ತಂದೆಯನ್ನು ಆಶ್ರಯ ಮಾಡಬೇಕಾದೀತು ಅಥವಾ ತಂದೆಯ ಪ್ರಾಪರ್ಟಿ ತಂದೆಯ ಆಸ್ತಿ ತಂದೆಯ ಜ್ಯುವೆಲ್ರಿ ಅಥವಾ ತಂದೆ ಮಾಡಿಟ್ಟಂತಹ ಹಣಕಾಸು ಅದಕ್ಕೆ ಡಿಪೆಂಡ್ ಆಗಬೇಕಾದೀತು ಅಂತ ಒಂದು ಇಂಡಿಕೇಶನ್ ಇದೆ ಡೆಫಿನೆಟಾಗಿ ಅದಕ್ಕೆ ಬೇಕಾಗಿ ನೀವು ಮಾಡ್ಕೊ ಯಾಕಂದರೆ ನಿಮ್ಮ ತಂದೆ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ರೈಟ್ ತಾನೇ ಹಾಗೆ ಎರಡನೇದಾಗಿ ಏನಾಗುತ್ತೆ ನೀವೇನು ಹೈಯರ್ ಎಜುಕೇಷನ್ ಮಾಡಿರ್ತೀರಾ ಹಣಕಾಸಿಗೆ ಬೇಕಾಗಿ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಅಲ್ವಾ ಹಣಕಾಸು ನನಗೆ ಹಣ ಮಾಡಬೇಕಪ್ಪ ಅಷ್ಟೇ ಬೇರೆ ಏನಿಲ್ಲ ಓಕೆ ಹಣ ಮಾಡಬೇಕು ಅದಕ್ಕೂ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದೆ ಖಂಡಿತ ನೀವು ಮಾಡಿಕೊಳ್ಳುವಂಥ ಯೋಗ ಇದೆ ರೈಟ್ ತಾನೇ ಬಟ್ ಇಲ್ಲೇನಾಗುತ್ತೆ ಗೊತ್ತಾ ಮೇಷರ ಮೇಷ ಲಗ್ನದ ಎರಡನೇ ಮನೆಯಲ್ಲಿ ಆಲ್ರೆಡಿ ಅವರು ರಾಹು ಮಹಾರಾಜ ಹೋಗ್ತಾ ಇದ್ದಾನೆ ರೈತನೇ ರಾಹು ಇದ್ದಾನೆ ಅಲ್ಲಿ ಆರನೇ ಎರಡನೇ ವೃಷಭ ರಾಶಿಯಲ್ಲಿ ವೃಷಭ ವೃಷಭರಾಶಿಯಲ್ಲಿ ರಾಹು ಇದು ತಪ್ಪಂತೂ ಖಂಡಿತ ಅಲ್ಲ ಬಟ್ ಏನಾಗುತ್ತೆ ವೃಷಭ ರಾಶಿ ಅಂದರೆ ಶುಕ್ರನ ರಾಶಿ ಅಲ್ಲಿ ರಾಹು ಬಂದ್ಬಿಟ್ಟು ಶುಕ್ರ ಅಂದ್ರೆ ಇವರು ಹೆಂಗಸರು ಅಲ್ವಾ ಸ್ತ್ರೀಯರು ಅಲ್ವಾ ಅಥವಾ ಯಂಗ್ ಏಜ್ ಅಲ್ಲಿ ಸ್ತ್ರೀಯರು ಅಥವಾ ನಿಮ್ಮ ಪತ್ನಿ ರಾಹು ಅಂದ್ರೆ ಏನಾಯಿತು ರಾಹು ಅಂದ್ರೆ ಬಾಯಿ ಬಂದ್ಬಿಡ್ತಾರೆ ರೈಟ್ ತಾನೆ ಹಾಗಾದ್ರೆ ಏನು ಮಾಡ್ತಾರೆ ಬಡ್ಬಡ್ ಬಡ್ಬರ್ಡ್ ಮಾಡ್ತಾರೆ ಕಿರಿಕ್ ಮಾಡ್ತಾರೆ ಇರಿಟೇಷನ್ ಮಾಡ್ತಾರೆ ಹಾಗಾದ್ರೆ ಹೆಂಗಸರ ಮುಖಾಂತರ ತೊಂದರೆಯನ್ನು ಅನುಭವಿಸುವಂತ ಯೋಗ ಇದೆ ನಿಮಗೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ನಿಮ್ಮ ಪತ್ನಿ ಕೂಡ ಹಣಕಾಸಿನ ವಿಚಾರದಲ್ಲಿ ಬಡ್ಬರ್ ಮಾಡಿಯೇ ಮಾಡ್ತಾರೆ ಕಿರಿಕ್ ಮಾಡಿಯೇ ಮಾಡ್ತಾರೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಏನು ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಅದಕ್ಕೋಸ್ಕರ ಸುಮ್ಮನೆ ಬಿಡಿ ಯಾಕಂದರೆ ರಾಹುವಿನ ಪೊಸಿಷನ್ ಈಗ ಒಂದು ಸ್ವಲ್ಪ ಸಮಯ ಆದಾಗ ರಾಹುವಿನ ಪೊಸಿಷನ್ ಚೇಂಜ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಆಪ್ಸ್ಟಕಲ್ಸ್ ಏನು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಫಿನೆಟ್ ಆಗಿ ದೂರ ಆಗುತ್ತೆ ಇದು ಡೋಂಟ್ ವರಿ ಓಕೆ ತುಂಬಾ ಚೆನ್ನಾಗಿರುತ್ತೆ ಪರವಾಗಿಲ್ಲ ಅಂದರೆ ನೋಡಿ ಇಲ್ಲಿ ಒಂದು ಮಾತಂತ ಹೇಳ್ತೀನಿ ನಿಮಗೆ ಏನು ಗೊತ್ತಾ ಈಗ ಕೆಲವರಿಗೆಲ್ಲ ಒಂದು ಇರ್ತದಲ್ಲ ಹಣಕಾಸು ಉಳಿಯುವುದಿಲ್ಲ ಅದು ಉಳಿಯುವುದಿಲ್ಲ ಇದು ಯಾಕೆ ಹಣಕಾಸು ಉಳಿಯೋದಿಲ್ಲ ಗೊತ್ತಾ ನಿಮಗೆ ನಿಮ್ಮ ಮನೆಯಲ್ಲಿ ಜಲತತ್ವ ಏನುಂಟು ಅದು ವೀಕ್ ಆಗಿರ್ತದೆ ಜಲತತ್ವದ ಜಲ ತತ್ವದ ಒಂದು ಅಟ್ರಿಬ್ಯೂಟ್ಸ್ ಏನಿರ್ತದೆ ಜಲತತ್ವದ ಸ್ವಭಾವ ಏನಿರ್ತದೆ ಅದು ಯಾ ಎಲ್ಲವನ್ನು ಕೂಡ ಹೋಲ್ಡ್ ಮಾಡಿ ಇಟ್ಕೊಳ್ತದೆ ಹೋಲ್ಡ್ ಮಾಡಿ ಮಾಡಿಡೋದಂದ್ರೆ ಇಮೋಷನ್ಸ್ ಎಲ್ಲವೂ ಕೂಡ ಜಲತತ್ವದಲ್ಲಿ ಇರ್ತದೆ ಅದೇ ರೀತಿ ನಿಮ್ಮ ಹಣಕಾಸನ್ನು ಹೋಲ್ಡ್ ಮಾಡಿಡಬೇಕಂದ್ರೆ ಜಲತತ್ವ ಕೆಲಸ ಮಾಡಲೇಬೇಕು ಜಲತತ್ವ ಕೆಲಸ ಮಾಡಿದ್ರೆ ಹಣಕಾಸು ಬೇಕಾ ಬಿಟ್ಟಿಯಾಗಿ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಖರ್ಚಾಗುತ್ತೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಒಂದು ಪರಿಸ್ಥಿತಿ ಕೆಲವೊಮ್ಮೆ ಜಲತತ್ವ ವೀಕ್ ಆದಾಗ ನೀವು ಎಫ್ ಡಿ ಮಾಡಿಟ್ಟಿದ್ರು ಕೂಡ ಏನಾಗುತ್ತೆ ಅದನ್ನು ಹೊಡಿಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಕೆ ಖಂಡಿತ ಬರ್ಬೋದು ಅಂತೇಳಿ ಅದಕ್ಕೆ ಏನು ಅಂತ ನೀವು ನಿಮ್ಮ ಮನೆಯಲ್ಲಿ ಯಾರು ಸ್ವಲ್ಪ ತೋರದವರು ಇದ್ದಾರೆ ಓಕೆ ತೋರ ಯಾರಿದ್ರು ಕೂಡ ಈಗ ನಿಮ್ಮ ಅಮ್ಮ ಇದ್ದಾರೋ ನಿಮ್ಮ ಪತ್ನಿ ಇದ್ದಾರಾ ನಿಮ್ಮ ಒಡ ಹುಟ್ಟಿದವರು ಇದ್ದಾರೆ ಯಾರಾದರೂ ಸ್ವಲ್ಪ ಇದ್ದರೆ ಅವರ ಅವರ ಹೆಸರಿನಲ್ಲಿ ಅಕೌಂಟ್ ಮಾಡಿ ಅಥವಾ ಅವರ ಕೈಯಲ್ಲಿ ಹಣವನ್ನು ಹಾಕಿ ನಿಮ್ಮ ಹಣ ನಿಲ್ಲಿಲ್ಲ ಅಂದ್ರೆ ಮತ್ತೆ ಕೇಳಿ ನನಗೆ ಓಕೆ ನಿಮಗೆ ನಿಮಗೆ ಖರ್ಚು ಮಾಡುವಂಥ ಯೋಗನೇ ಬರಲ್ಲ ನೀವೇನು ಮಾಡ್ತೀರಾ ಹಣಕಾಸನ ಹಣಕಾಸು ಬಂತು ಒಂದಷ್ಟು ಖರ್ಚಿಗೆ ಇಟ್ಕೊಂಡ್ರಿ ಉಳ್ದನ ಅವರ ಏ ಇದನ್ನು ಇಟ್ಕೋಪಾಪ ನನಗೆ ಬೇಕಾದ ಕೂಡ ಹಾಗೆ ಇಟ್ಕೊಂಡ್ರಿ ಓಕೆ ನಿಮ್ಮ ಮೆಂಟಾಲಿಟಿ ಹೇಗೆ ಚೇಂಜ್ ಆಗುತ್ತೆ ನೋಡಿ ನಿಮ್ಮ ಹಣಕಾಸು ಹೇಗೆ ಉಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನೀವು ಫಲ್ತು ಖರ್ಚು ಮಾಡೋದನ್ನು ಟೋಟಲಿ ಡೆಸ್ಟ್ರಾಯ್ ಮಾಡ್ತೀರಾ ಅಂದರೆ ಫಲ್ತು ಖರ್ಚು ನೀವು ಮಾಡ್ಲಿಕ್ಕೆ ಹೋಗೋದಿಲ್ಲ ಫಲ್ತು ಖರ್ಚು ಬೇಡ ನಂಗೆ ಯಾವ್ದು ಯಾವುದಕ್ಕೆ ಅದಕ್ಕೇನೆ ಖರ್ಚು ಮಾಡಿದೆ ನೋಡಿ ಅದು ಮೆಂಟಾಲಿಟಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಯಾಕಂದರೆ ಜಲತತ್ವದಲ್ಲಿ ನೀವು ಹಣವನ್ನು ಇಟ್ಟಿದ್ದರೆ ಜಲ ಹೋಲ್ಡ್ ಮಾಡುತ್ತೆ ಅದರ ಅರ್ಥ ಸ್ವಲ್ಪ ತೋರ ಯಾರಿದಾರೋ ಅವರು ನಿಮ್ಮ ಹಣವನ್ನು ಇಟ್ಕೊಳ್ತಾರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದೊಂದು ಸಣ್ಣ ಟೆಕ್ನಿಕ್ ಅಂತ ಹೇಳ್ತೇನೆ ಮಾಡೋಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದೆ ಓಕೆನಾ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ನಮ್ಮ ಹೆಸರು ಅಂತ ಹೇಳಿ ಓಕೆ ಇದು ಸೆವೆನ್ ಫೈವ್ ಟ್ವೆಂಟಿ ಫೋರ್

ಅಥ ಹೇಳಿಮ್ಮ ಏನು ತಿಳ್ಕೊಳ್ಬೇಕಮ್ಮ ಹೇಳಿ ನನಗೆ ಆನ್ಸರ್ ಪ್ರಶ್ನೆ ಮಾಡಿಮ್ಮ ಆನ್ಸರ್ ಮಾಡ್ತೀನಿ ಉದ್ಯೋಗ ಯಾವಾಗಲೂ ಸಮಸ್ಯೆನಲ್ಲಮ್ಮ ಅದಕ್ಕೆ ಕೇಳಿದ್ದು ಕೆಲಸದಲ್ಲಿ ಇರ್ತೀರ ಅಂತ ನೀವು ಉದ್ಯೋಗ ಮಾಡೋದಿಲ್ಲಲ್ವ ನಿಮಗೆ ಉದ್ಯೋಗ ಮಾಡೋಕೆ ಕಷ್ಟ ಆಗುತ್ತಲ್ವ ಏನು ಮಾಡ್ತೀನಿ ಈಗ ಅಲ್ವಾ ಉದ್ಯೋಗ ಡ್ರಾಪ್ ಆಗುತ್ತೆ ಅಂದರೆ ಇಂಡಿಕೇಷನ್ ಅಮ್ಮ ಕಂಟಿನ್ಯೂ ಆಗಿ ಹೋಗುವುದಿಲ್ಲ ವಿದ್ಯ ಏನು ನಿಮ್ಮ ಕೆಲಸದ ವಿಚಾರ ಕಂಟಿನ್ಯೂ ಆಗಿ ಹೋಗ್ಲಿಕ್ಕೆ ಬಿಡುವುದಿಲ್ಲಮ್ಮ ಅದಕ್ಕೆ ಬಹಳಷ್ಟು ಸ್ಟ್ರಗಲ್ ಮಾಡಬೇಕಾದಂಥ ಅನಿವರ್ಯ ನಿಮ್ಮ ಪಾಲಿಗೆ ಉಂಟು ಆ ಒಂದು ಮಾತು ಹೇಳಿಮ್ಮ ನಿಮ್ಮ ಒಮ್ಮೆ ರಿಪೀಟ್ ಮಾಡಿ ತಾಯಿ ಸರಿ ಕೇಳಲಿಲ್ಲ ಕವಿತಾ ಕಾಕ ಅಲ್ವಾ ಓಕೆ ಕವಿತಾ ಈ ಕವಿತಾ ನೋಡಿ ಏನಾಗುತ್ತೆ ಗೊತ್ತಾ ನಿಮ್ಗೆ ಒಂದು ಹೇಳ್ತೇನೆ ಏನಾಗುತ್ತೆ ಕವಿತಾ ಅಂತ ಹೆಸರು ಇಟ್ಕೊಂಡಿದ್ದಾರೆ ಓಕೆ ಕವಿತಾ ಏನೋ ಹೆಸರು ಓಕೆ ಮೋಸ್ಟ್ ಫೇವರೇಬಲ್ ಸರ್ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಏನಾಗುತ್ತೆ ನಮಗೆ ಒಂದು ಇಚ್ಛೆ ಏನಿರುತ್ತೆ ಅಂದರೆ ಹಣ ಮಾಡಬೇಕಂತ ಲೈಫಲ್ಲಿ ತುಂಬ ಹಣ ಮಾಡಬೇಕಂತ ಇಚ್ಛೆ ಅಂತೂ ಇದ್ದೇ ಇರ್ತದೆ ನಾನು ಹೇಳ್ತೀನಮ್ಮ ನಿಮಗೆ ಎಲ್ಲ ಒಂದು ಕಡೆ ಇನ್ಹರಿಟೆನ್ಸ್ ಇನ್ಹೆರಿಟೆನ್ಸ್ಗೆ ಗೊತ್ತಾಗುತ್ತಮ್ಮ ಗುರು ಹಿರಿಯಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ಏನಾದರೂ ಇದ್ದರೆ ನೋಡಿಮ್ಮ ಅದರ ಮುಖಾಂತರ ನಿಮ್ಮ ಲೈಫು ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಇದೆ ಅಮ್ಮ ಯಾವಾಗ ಅದು ನಿಮ್ಮ ಪಾಲಿಗೆ ಬರುತ್ತೋ ಆ ಮೂಮೆಂಟಲ್ಲಿಂದು ಹೋಗಿ ಹೋಗುತ್ತಮ್ಮ ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನಾಗುತ್ತೆ ಕವಿತಾ ಮೇಡಮ್ ನಿಮಗೆ ಒಂದು ಕಡೆ ಯಾಕೋ ಗೊತ್ತೆ ಿಲ್ಲಮ್ಮ ಸ್ವಲ್ಪ ಸಿಟ್ಟು ಜಾಸ್ತಿ ರೈಟ್ ಸಿಟ್ಟು ಜಾಸ್ತಿ ನೋಡಿ ಎಲ್ರಿಗೂ ಇರ್ತದೆ ಸಿಟ್ಟು ಇಲ್ಲ ಅಂತ ಹೇಳಲ್ಲ ಬಟ್ ಕೆ ಎನ್ನುವಂಥ ಅಕ್ಷರ ಏನು ಅದು ಕುಜನ ಮೇಲಿಂದ ಬರ್ತಾ ಉಂಟು ಓಕೆ ಮಂಗಳನ ಮೇಲಿಂದ ಬರ್ತಾ ಉಂಟು ಈ ಜಾತಕದಲ್ಲಿ ಮಂಗಳ ಲಗ್ನದಲ್ಲಿ ಇದ್ದಾನೆ ಸೂರ್ಯನ ಜೊತೆಗೆ ಬುಧನ ಜೊತೆ ಕಾಂಬಿನೇಷನ್ ಇದ್ದಾನೆ ಏನಾಯ್ತು ಸೂರ್ಯನ ಜೊತೆ ಇದ್ದಾಗ ಪರವಾಗಿಲ್ಲ ಹೀಟ್ ಸ್ವಲ್ಪ ಜಾಸ್ತಿ ಜನರೇಟ್ ಮಾಡ್ತಾನೆ ನಿಮ್ಮ ಹಠ ಸ್ವಲ್ಪ ಜಾಸ್ತಿಯನ್ನು ಕ್ರಿಯೇಟ್ ಮಾಡ್ತಾನೆ ಅದರ ಜೊತೆಗೆ ಬುಧನ ಜೊತೆ ಬಂದಿದ್ದಾನೆ ಅನ್ನೋದು ಅದಕ್ಕೋಸ್ಕರ ಅಂದರೆ ಟೋಟಲಿ ಕನ್ಫ್ಯೂಸ್ ಮಾಡಿಬಿಡ್ತಾನೆ ಏನು ಮಾಡಬೇಕು ಅಪ್ಪ ಏನು ಡಿಶ್ ಅನ್ನು ಒಂದು ಗೊತ್ತಾ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ನಿಮ್ಮ ಸ್ನೇಹಿತರ ಯಾರು ಅವರ ಜೊತೆ ಸೇರಿಕೊಂಡು ಡಿಶ್ ಅನ್ನು ಪ್ರಯತ್ನ ಮಾಡ್ತೀವಿ ಿರಲ್ಲ ಇಂಥ ಪರಿ ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಯಾವುದಕ್ಕೆ ಪರಿಹಾರ ಕೊಡ್ಬೇಕು ನಾನು ಬುಧನಿಗೆ ಪರಿಹಾರ ಕೊಡಬೇಕು ರೈತನೇ ಬುಧನಿಗೆ ಪರಿಹಾರ ಕೊಟ್ಟಾಗ ಕುಜನ ಪೊಸಿಷನ್ ಚೆನ್ನಾಗಿ ವರ್ಕ್ ಆಗುತ್ತೆ ಪರವಾಗಿಲ್ಲ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುವಂಥ ದೋಸೆ ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಬುಧನಿಗೆ ಏನು ಪರಿಹಾರ ಮಾಡಬೇಕು ಮಂಗಳ ಸಾರಿ ಬುಧವಾರ ದಿವಸ ಐನೂರು ಗ್ರಾಮ್ ಹೆಸರು ಕಾಳನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿಮ್ಮ ರೈಟಾ ಅದು ಓಕೆ ಅಷ್ಟೇ ಮಾಡಿ ಅಷ್ಟು ಮಾಡಿದಾಗ ಖಂಡಿತ ಅದನ್ನೊಂದು ಐದು ಐದು ಬುಧವಾರ ಮಾಡ್ಕೊಳ್ಳಿಮ್ಮ ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಜಾತಕದಲ್ಲಿ ಚಂದ್ರ ದೇಶ ಉಂಟು ಚಂದ್ರದೇಶ ಚಂದ್ರದೇಶ ನಡೆಯುವಾಗ ಸ್ವಲ್ಪ ಮಟ್ಟಿಗೆ ಕುಟುಂಬದ ವಿಚಾರ ಹಣಕಾಸಿನ ವಿಚಾರ ಆಗಿ ಪ್ರಾಬ್ಲಮ್ಗಳಾಗುತ್ತಮ್ಮ ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿಕ್ಕೆ ಪ್ರಯತ್ನ ಮಾ ಸೊ ಏನು ಟೆನ್ಷನ್ ಮಾಡ್ಕೊಂಡಿರ್ತೀರ ಆ ಟೆನ್ಷನ್ ಕಡಿಮೆ ಟೆನ್ಷನ್ ದೂರ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಮ್ಮ ಸ್ವಲ್ಪ ಸ್ವಲ್ಪ ಜಾಗ್ರತೆ ಮಾಡಬೇಕಾದ್ರೆ ಅನಿವಾರ್ಯತೆ ನಮ್ಮ ಚಂದ್ರದೇಶ ತುಂಬ ಸುಲಭ ಅಲ್ಲ ನಿಮಗೆ ಯಾಕಂದರೆ ಚಂದ್ರ ಇಲ್ಲಿ ಸಪ್ತಮದಲ್ಲಿ ಭರಣಿ ನಕ್ಷತ್ರದ ಯಮರೂಪಿಯಾಗಿ ಕಾಡಬಹುದು ಅಂತ ಅಂದ್ರೆ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟದ ತೊಂದರೆಗಳನ್ನು ಕ್ರಿಯೇಟ್ ಮಾಡಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ ಇಂಡಿಕೇಶನ್ ಜೊತೆಗೆ ಕುಟುಂಬದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಬಲ್ಲ ಇಂಡಿಕೇಶನ್ ಹಾಗಾದ್ರೆ ಹೇಗೆ ಮಾಡೋದು ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಪ್ರದಕ್ಷಿಣೆ ಹಾಕೊಂಡು ಬರೋದು ಒಳ್ಳೆ ಲಕ್ಷಣ ಮೈತ್ಸ ಮಾಡ್ಕೊಳ್ಳಿ ಕವಿತಾ ಮೇಡಮ್ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಮ್ಮ ಜಾಬಿಗೆ ಹೋದಾಗ ಜಾಬಿಗೆ ಹೋದಾಗ ನೆನ್ಪಿಟ್ಟು ನೆನ್ಪಿಟ್ಕೊಳ್ಳಿ ಜಾಬಿಗೆ ಹೋದಾಗ ಅಲ್ಲಿ ಇರೋದಂಥ ಅಲ್ಲಿ ಯಾರು ಹಿರಿಯ ವ್ಯಕ್ತಿಗಳು ಅಥವಾ ಹೊರಗಿನಿಂದ ಬಂದಂಥ ವ್ಯಕ್ತಿಗಳು ನಮ್ಮವರಲ್ಲ ಹೊರಗಿನ ಬಂದ ತೊಂದರೆ ಕೊಟ್ಟೇ ಕೊಡ್ತಾರಲ್ಲಮ್ಮ ಅರ್ಥ ಆಯ್ತಮ್ಮ ಅಥವಾ ಎನಿವೆ ನಾನು ಹೇಳ್ತೀನಲ್ವ ನಿಮಗೆ ಅಲ್ಲಿ ಹೊರಗಿಂದ ಬಂದ ವ್ಯಕ್ತಿಗಳು ತೊಂದರೆ ಕೊಟ್ಟೇ ಕೊಡ್ತಾರೆ ನಿಮಗೆ ಆಗಿ ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ಗೊತ್ತಾಗುತ್ತೆ ಅದಕ್ಕೋಸ್ಕರ ಅವ್ರ ಜೊತೆಗೆ ತುಂಬ ಅಟ್ಯಾಚ್ಮೆಂಟಿಗೆ ಬರಬೇಡಿ ಅಂತ ಹೇಳ್ತೇನೆ ರೈಟಾ ಒಳ್ಳದಾಗ್ಲಿ ಮಾ ಹೋಗಿ ಬನ್ನಿ ಕರೆ ಮಾಡಿದಾಗೆ ತುಂಬ ತುಂಬ ತಾನೆ ಒಂದೇ ನಿಮ್ಮ ಸ್ವರನೇ ಕೇಳಿಸ್ತಾ ಇಲ್ಲಪ್ಪ ನಾನಿಲ್ಲಿ ಪರಿಶಾನ ಆಗಿಬಿಟ್ಟೆ ರೈಟ್ ತಾನೆ ಓಕೆ ಗೊತ್ತಾಯ್ತು ಇನ್ನು ನಮ್ಮ ಮೇಷರಾಶಿ ಲಗ್ನದವರಿಗೆ ಯಾವ ರೀತಿಯಾದ ರಿಸಲ್ಟ್ ಇರುತ್ತೆ ಅದನ್ನು ಖಂಡಿತ ಹೇಳಿಕೊಡ್ತೇನೆಪ್ಪ ರೈಟ್ ತಾನೆ ಓಕೆ ಖಂಡಿತ ಹೇಳಿಕೊಡ್ತೇನೆ ಬಟ್ ನಿನ್ನೆ ನಿಮಗೆ ಎರಡು ರಾಶಿಗಳನ್ನು ಹೇಗೆ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ಅದನ್ನು ಹೇಳಿದೆ ಅಗ್ನಿತತ್ವದ ರಾಶಿಗಳನ್ನು ಹೇಗೆ ಕ್ಲೆನ್ಸಿಂಗ್ ಮಾಡಬೇಕು ಪೃಥ್ವತ್ವದ ರಾಶಿಗಳನ್ನು ಹೇಗೆ ಕ್ಲೆನ್ಸಿಂಗ್ ಮಾಡಬೇಕು ಅದನ್ನು ಖಂಡಿತ ಹೇಳಿದೆ ನಿಮಗೆ ಈಗ ವಾಯುತತ್ವದ ರಾಶಿಗಳನ್ನು ಹೇಗೆ ಕ್ಲೆನ್ಸಿಂಗ್ ಮಾಡಬೇಕು ಅಲ್ಲ ವಾಯುತತ್ವದ ರಾಶಿಗಳು ನಮಗೆ ಯಾಕೆ ಬೇಕು ಆ್ಯಕ್ಚುಲಿ ಯಾಕೆ ಬೇಕು ವಾಯುತತ್ವದ ರಾಶಿಗಳು ರೈಟ್ ತಾನೆ ಆ್ಯಕ್ಚುಲಿ ವಾಯುತತ್ವದ ರಾಶಿಗಳು ಇದೆಯಲ್ಲ ಅದು ಮಿಥುನ ರಾಶಿ ತುಲಾ ಕುಂಭ ರಾಶಿ ಇದು ನಿಮ್ಮ ಇಚ್ಛೆಗಳನ್ನು ಈಡೇರಿಸಲಿಕ್ಕೆ ಬೇಕಾಗಿ ಅದಕ್ಕೆ ಕಾಮದ ರಾಶಿಗಳು ಅಂತಾರೆ ಕಾಮದ ರಾಶಿಯಿಂದ ಕಾಮನಗಳನ್ನು ಪೂರೈಸುವಂಥ ರಾಶಿಗಳು ಯಾವುದೆಲ್ಲ ಮಿಥುನ ರಾಶಿ ತುಲಾ ರಾಶಿ ಕುಂಭ ರಾಶಿ ಇದು ಮೂರು ವಾಯುತತ್ವದ ರಾಶಿಗಳ ಕಾಮನಗಳನ್ನು ಈಡೇರಿಸ್ತವೆ ನಿಮಗೆ ವಿಶೇಷ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಡನ್ ಮಾಡಿ ರಾಶಿಗಳು ಇದೇ ಆಗಿರ್ತವೆ ಅದಕ್ಕೋಸ್ಕರ ಈ ರಾಶಿಗೆ ಬಹಳ ಜಾಸ್ತಿ ಮಹತ್ವ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಜಾತಕ ನೋಡ್ಕೊಳ್ಳಿ ಅದು ಯಾ ಅದರಲ್ಲಿ ಯಾವುದೇ ಒಂದು ಪ್ಲಾನೆಟ್ಸ್ ಯಾವುದೇ ಒಂದು ಪ್ಲಾನೆಟ್ಸ್ ಯಾವುದೇ ನಕ್ಷತ್ರದ ಮೂರನೇ ಪಾದದಲ್ಲಿ ಬಂದಾಗ ಅದರ ನವಾಂಶ ಯಾವುದು ಇರ್ತದೆ ಯಾತೋ ಮಿತ್ರ ನವಾಂಶ ಯಾತೋ ತುಲಾ ನವಾಂಶ ಯಾತೋ ಅದು ಕುಂಭ ನವಾಂಶದಲ್ಲಿ ಇರ್ತದೆ ಹಾಗಾದರೆ ಆ ಸಮಯದಲ್ಲಿ ನಿಮ್ಮ ಎಲ್ಲ ಇಚ್ಛೆಗಳು ಕೂಡ ಫುಲ್ಫಿಲ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಈ ಒಂದು ರಾಶಿಗಳನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ವಾಯುತತ್ವ ರಾಶಿ ಚೆನ್ನಾಗಿಟ್ಕೊಳ್ಬೇಕಾದ್ರೆ ಒಂದೇದಾಗಿ ಏನು ಮಾಡಬೇಕಾಗುತ್ತೆ ದಾನ ಧರ್ಮ ಅಂತೂ ಖಂಡಿತ ಮಾಡ್ಬೋದು ನಾನು ಬೇಡ ಅಂತ ಹೇಳಲ್ಲ ರೈಟ್ ತಾನೇ ಬಟ್ ಬೆಳಿಗ್ಗೆ ಎದ್ದು ವಾಕ್ ಮಾಡೋದರ ಮುಖಾಂತರ ವಾಯುತತ್ವದ ರಾಶಿಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಉಂಟು ಆನಂತರ ಬೆಳಿಗ್ಗೆ ಎದ್ದು ಏನು ಮಾಡಬೇಕು ನೀವು ಅನುಲೋಮ ವಿಲೋಮ ಓಕೆನಾ you <sighs> ಐದರಿಂದ ಹದಿನೈದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಮಾಡಿದಾಗ ಪ್ರತಿದಿನ ವಾಯುತತ್ವದ ರಾಶಿಗಳೇನು ಬ್ಯಾಲೆನ್ಸ್ ಆಗಲಿ ಸ್ಟಾರ್ಟ್ ಆಗಿದೆ ನಿಮ್ಮ ನಿಮ್ಮ ತಲೆಗೆ ಎಷ್ಟು ಆಕ್ಸಿಜನ್ ಹೋಗುತ್ತಲ್ವಾ ಅಷ್ಟು ನಿಮ್ಮ ವಾಯು ತತ್ವದ ರಾಶಿಗಳೇನು ಬ್ಯಾಲೆನ್ಸ್ ಆಗಲಿ ಸ್ಟಾರ್ಟ್ ಆಗಿದೆ ಇದು ಮೋಸ್ಟ್ ಫೇವರಬಲ್ ಬೇಕಾದ್ರೆ ನಾನು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ರೈತಾನೆ ಸೊ ಇಷ್ಟೇ ಸಾಕು ನಿಮಗೆ ಬೇರೆ ಬೇಕಾಗಿಲ್ಲ ಅದೇ ರೀತಿ ಜಲತತ್ವದ ರಾಶಿಗಳು ಇದು ಬಹಳ ಕ್ಯಾರ್ ತಗೊಳ್ಬೇಕಾದಂಥ ಅನಿವಾರ್ಯ ಯಾಕಂದರೆ ಎಲ್ಲರಿಗೂ ಕೂಡ ಜಲತತ್ವದ ರಾಶಿಗಳು ಎಫ್ಲೆಕ್ಷನ್ಗೆ ಬಂದುಬಿಡ್ತವೆ ಯಾಕೆ ಗೊತ್ತಾ ನೀರನ್ನು ಒಂದಷ್ಟು ವೇಸ್ಟ್ ಮಾಡ್ತೀರಾ ಇನ್ನು ಎಲ್ಲಿ ಈ ಒಂದು ಹೂವಿನ ಗುಚ್ಛ ಇದ್ದದೆ ಅಥವಾ ಇನ್ನೇನು ಇದೆ ಅದನ್ನು ಹೋಗಿ ಸಮುದ್ರದಲ್ಲಿ ಅಥವಾ ನಿಮ್ಮ ಎಲ್ಲಿ ನದಿ ಬರುತ್ತೆ ಅಲ್ಲಿ ಎಸಿತೀರಾ ನೀವು ನೀರನ್ನು ಕಲ್ಮಶಗೊಳಿಸ್ತೀರಾ ನೀವು ಸ್ವಂತ ಪರಿಸ್ಥಿತಿಯಲ್ಲಿ ಹೆಚ್ಚಿನವರ ಒಂದು ಜಲತತ್ವ ರಾಶಿನ ಅಫ್ಲಿಕ್ಷನ್ಗೆ ಬಂದೇ ಬಂದಿರ್ತದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅಲ್ಲ ಜಲ ಯಾವತ್ತು ಕೂಡ ಮನೆಯಲ್ಲಿ ನೋಡ್ಕೊಳ್ಬೇಕು ಜಲತತ್ವನ ಅಗತ್ಯಕ್ಕಿಂತ ಹೆಚ್ಚು ವೇಸ್ಟ್ ಮಾಡಲಿಕ್ಕೆ ಅಂತ ಹೋಗ್ಬಾರ್ದು ಒಮ್ಮೆ ಮಕ್ಕಳನ್ನು ನೋಡಿ ಕೆಲವರಲ್ಲಿ ಏನು ಮಾಡಿರ್ತಾರೆ ಟ್ಯಾಪನ್ನು ಓಪನ್ ಮಾಡಿ ಹಲ್ಲುಚ್ತಾ ಇರ್ತಾರೆ ಟ್ಯಾಪ್ ಓಪನ್ ಆಗಿ ನೀರು ಹೋಗ್ತಾ ಇರ್ತದೆ ಎಷ್ಟು ನೀರನ್ನು ವೇಸ್ಟ್ ಮಾಡ್ತೀರೋ ಅಷ್ಟು ಹಣಕಾಸು ನಿಮ್ಮ ಕೈ ಜಾರಿಗೆ ಹೋಗುತ್ತೆ ಅಂತ ಇಂಡಿಕೇಶನ್ ಇರ್ತದೆ ನೀರು ಹೆಚ್ಚು ಹೋದಷ್ಟು ನಿಮ್ಮ ಮನೆಯ ವಾಯು ಜಲತತ್ವ ಏನು ನೋಡೋದು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜಲತತ್ವ ಆದಾಗ ಆರೋಗ್ಯದ ಸಮಸ್ಯೆ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದರ ಇದರ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಹಾಗಾದರೆ ಜಲತತ್ವವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಹೇಗೆ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಜಲತತ್ವವನ್ನು ಯಾವ ರೀತಿ ಒಂದೇದಾಗಿ ನೀವು ಎಲ್ಲರ ಜೊತೆ ಕಾಂಪ್ರಮೈಸ್ ಆಗೋದು ಅಲ್ವಾ ಇದು ಜಲತತ್ವವನ್ನು ಬ್ಯಾಲೆನ್ಸ್ ಮಾಡಿದಾಗ ಇದು ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಆನಂತರ ನೀವು ಸ್ವಲ್ಪ ಹಾಲನ್ನು ಈಶ್ವರನ ಟೆಂಪಲ್ ಗೆ ದಾನ ಮಾಡೋದ್ರ ಮುಖಾಂತರ ಜಲದತ್ತದ ರಾಶಿಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಉಂಟು ಈಶ್ವರನ ಟೆಂಪಲ್ಗೆ ಹೋಗಿ ಹಾಲನ್ನು ದಾನ ಮಾಡಿ ನೀರನ್ನು ದಾನ ಮಾಡಿ ನೀರನ್ನು ನಿಮ್ಮ ಮುಖಾಂತರ ಯಾರಿಗಾದರೂ ದಾನ ಮಾಡಿ ಅಥವಾ ಅದು ನೀರಿನ ಟ್ಯಾಪನ್ನು ಹಾಕಿ ಕೊಡಿ ನೀವೇನು ಬೇಕಾದರೂ ಮಾಡಿ ಇದರ ಮುಖಾಂತರ ಜಲತತ್ವ ರಾಶಿಗಳು ಏನು ಅದು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ತುಂಬ ಅದು ವರ್ಕ್ ಆಗುವಂಥ ಸೊ ಈ ರೀತಿ ಜಲತತ್ವ ರಾಶಿಗಳನ್ನು ಖಂಡಿತ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿತ್ತು ಇನ್ನು ಹೇಗೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಅದರ ಬಗ್ಗೆ ಇನ್ನಷ್ಟು ವಿಚಾರಗಳಿವೆ ಖಂಡಿತ ಮಾತಾಡ್ತೀನಿ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಸೊ ಯಾರು ಮಾತಾಡ್ತಿದ್ದರು ಸರ್ ಇಲ್ಲಿಂದ ನಾನು ಪೂವಪ್ಪ ಅಂತ ಕಾಟಿಬಳ್ಳದಿಂದ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಬಗ್ಗೆ ಸರ್ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಸರ್ ಹುಟ್ಟಿದ ದಿನಾಂಕ ಗೊತ್ತಿಲ್ಲ ನಿಮ್ಮ ಹೆಸರು ಪೂವಪ್ಪನಾ ಪೂವಪ್ಪ ಕಾಟಿ ಪೂವಪ್ಪ ನೋಡಿ ವಯಸ್ಸು ಎಷ್ಟಾಯ್ತು ಸರ್ ನಿಮಗೆ ಐವತ್ತನಾಕು ನಾಲ್ಕು ಓಕೆ ಪೂವಪ್ಪ ಅವ್ರೆ ನೋಡಿ ಏನಾಗುತ್ತೆ ಗೊತ್ತಾ ಪೂವಪ್ಪ ಅವ್ರೆ ಈಗ ಒಂದು ಹೆಸರನ್ನ ಇಟ್ಕೊಂಡಿದ್ರೆ ಪೂವಪ್ಪ ಅಂತ ರೈಟ್ ತಾನೆ ಈ ಪೂವಪ್ಪ ಅಂತ ಹೆಸರಿಟ್ಟು ಹೆಸರಿಟ್ಕೊಂಡಾಗ ಏನಾಯ್ತು ಆ ಅಕ್ಷರ ಬಂದು ಪೂವಪ್ಪ ಪೂವಪ್ಪ ಒಂದು ಶನಿ ಮತ್ತೆ ಶನಿ ಮತ್ತೆ ಇದು ಯಾವುದು ಶುಕ್ರನ ಕಾಂಬಿನೇಷನ್ ಎಲ್ಲ ಹೆಸರಿದೆ ರೈತ ತಾನೆ ಶುಕ್ರನ ಕಾಂಬಿನೇಷನ್ ಶನಿ ಮತ್ತೆ ಶು ಶನ ಮತ್ತು ಶುಕ್ರನ ಕಾಂಬಿನೇಷನ್ ಹೆಸರು ಬಂದ್ಬಿಡಿ ಶನಿ ಮತ್ತು ಶುಕ್ರನ ಕಾಂಬಿನೇಷನ್ ಬಂದಾಗ ಏನಾಗುತ್ತೆ ಗೊತ್ತಾ ಒಂದೇದೇ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಪರೀತ ರೀತಿಯಲ್ಲಿ ಉಂಟಾ ಸರ್ ಕಾಲು ನೋವು ಈಗ ಇಲ್ಲ ಸರ್ ಆದ್ರೆ ಸಲ ಇರ್ತದೆ ಕಾಲು ನೋವು ಬಂದೇ ಬರುತ್ತೆ ಸರ್ ಇದರ ಬಗ್ಗೆ ಗಮನ ಕೊಡಿ ನೀವು ರೈಟಾ ಓಕೆನಾ ಈಗ ಈಗಾಗಲೇ ನಿಮಗೆ ಯಂಗ್ ಸ್ಟೇಜ್ ಇದೆ ಪರವಾಗಿಲ್ಲ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಇರೋದೇ ಕಾಲ್ನೋ ಏನೋ ಸಮಸ್ಯೆ ಬರುತ್ತೆ ನಿಮ್ಮ ಕುಟುಂಬದಲ್ಲಿ ನೋಡ್ಕೊಳ್ಳಿ ಈ ಗುರು ಹಿರಿಯರಿಗೆ ಕಾಲು ನೋವು ನೋವಂತೂ ಇದ್ದೇ ಇರ್ತದೆ ಅವ್ರಿಗೆ ಕಂಪಲ್ಸರಿ ಇದ್ದೇ ಇರ್ತದೆ ಸರ್ ಇದನ್ನು ಒಂದು ಅರ್ಥ ಮಾಡ್ಕೊಳ್ಳಿ ಓಕೆನಾ ಈಗ ಏನು ಮಾಡಿ ಗೊತ್ತಾ ನನಗೆ ಸಮಯ ಮೀರ್ತು ಹೆಚ್ಚಿಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಅದರ ಬಗ್ಗೆ ನಾನು ಜಾಗ ಸೇಲ್ ಆಗೋದ್ರ ಬಗ್ಗೆ ಬಹಳ ಬಾರಿ ರೆಮಿಡಿಸನ್ನು ಹೇಳಿಕೊಟ್ಟಿದ್ದೇನೆ ಸರ್ ದಯವಿಟ್ಟು ನನ್ನ ಹಿಂದಿನ ಕೆಲವು ಎಪಿಸೋಡನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ ಸರ್ ಅದರಲ್ಲಿ ನಿಮಗೆ ರೆಮಿಡಿಸ್ ಸಿಗುತ್ತೆ ಅದನ್ನು ಮಾಡ್ಕೊಳ್ಳಿ ನಾನು ತುಂಬ ಮಾತಾಡುವಾಗಿಲ್ಲ ಯಾಕಂದರೆ ಕಾರ್ಗ ಮುಗಿಸುವಂಥ ಹೊತ್ತಾಗಿದೆ ಪೂವಪ್ಪ ಅಪ್ಪ ಅವರೇ ರೈತನೇ ನಮ್ಮ ನಾನು ಮತ್ತೆ ಮತ್ತೆ ಹೇಳ್ತೇನೆ ನಿಮಗೆ ಕಾಲಿನ ವಿಚಾರದಲ್ಲಿ ಬಹಳ ಜಾಗೃತೆ ಮಾಡಿ ಕಾಲು ನೋವಿನ ಸಮಸ್ಯೆ ಕಾಡ್ಬೋದು ಅಂತ ಇಂಡಿಕೇಶನ್ ಬಂದಿದೆ ಅದ್ರ ಬಗ್ಗೆ ಗಮನ ಕೊಡಿ ಸರ್ ತುಂಬಾ ಚೆನ್ನಾಗಿತ್ತು ಓಕೆನಾ ಸರಿ ಒಳ್ಳೇದಾಗ್ಲಿ ಸರ್ ಓಪನ್ ಕಾರ್ಯ ಮಾಡೋದಕ್ಕೆ ತುಂಬಾ ತುಂಬ ಧನ್ಯವಾದಗಳು ಓಕೆ ರೈಟ್ ಏನಾಗುತ್ತೆ ಎಲ್ಲ ಒಂದ್ ಕಡೆ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲಿಲ್ಲ ಓಕೆ ಏನಾಗುತ್ತೆ ಈ ಶನಿ ಮತ್ತು ಚಂದ್ರ ಸಾರಿ ಶನಿ ಮತ್ತು ಶುಕ್ರನ ಕಾಂಬಿನೇಷನ್ ನೋವು ಯಾರಿಗೆ ಬರೋದಿಲ್ಲ ಎಲ್ಲರಿಗೂ ಬರುತ್ತೆ ಓಕೆನಾ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಯಾಕಂದರೆ ನಿಮ್ಮ ಗುರು ಹಿರಿಯರಿಂದ ಅದು ಬಂದಿರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಪರಿಸ್ಥಿತಿ ಓಕೆ ಈಗ ನಿಮಗೆ ಜಲತತ್ವ ರಾಶಿಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ತಕ್ಕ ಮಟ್ಟಿಗೆ ಗೊತ್ತಾಯಿತು ಇನ್ನಷ್ಟು ಟೆಕ್ನಿಕ್ಸ್ ಇದೆ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಖಂಡಿತ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳಿಕೆ ಪ್ರಯತ್ನ ಮಾಡ್ತೇನೆ ವಾಯುತತ್ವದ ರಾಶಿಗಳನ್ನು ಇನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ನೀವು ಖಂಡಿತ ಅದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಅದೇ ರೀತಿ ಮೇಷರಾಶಿ ಲಗ್ನಕ್ಕೆ ಇನ್ನಷ್ಟು ಅದರಲ್ಲಿ ಪ್ರಿಡಿಕ್ಷನ್ಸ್ ಇದೆ ಆ ಪ್ರಿಡಿಕ್ಷನ್ಸ್ ಏನಿರುತ್ತೆ ಖಂಡಿತ ಅದನ್ನು ಕೂಡ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಪ್ಪ ತುಂಬಾ ಚೆನ್ನಾಗಿ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ